ಇಷ್ಟಪಡ್ತೀನಿ. ತುಂಬ ಖುಷಿಯಾಗಿ 45 days ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀವು ಅದನ್ನು ಯಾವ ರೀತಿ ತೊಗೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಇದೆ. ನಾನಿನ್ನು ಇದ್ರ ಬಗ್ಗೆ ಬೇರೆ ಏನೇ ಹೇಳಲಿಕ್ಕೆ ಇಷ್ಟಪಡಲ್ಲ. ಆಗಲೇ ಬಂದಂಥ ರೈಟ್ರು ಕೂಡ ಹೇಳಿದ್ದಾರೆ, ನಮ್ಮ ಸುಜಯ್ ಸರ್ ಕೂಡ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅವ್ರ ಮಾತನ್ನು ನಾನು ಕೇಳಬೇಕು. ಅದಾದ ನಂತರ ಥ್ಯಾಂಕ್ ಯು, ಎಲ್ಲರೂ ವಿಶ್ ಬೇಕಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಸಿದ್ದೂರೆ ಇಲ್ಲ ಇಟ್ಕೊಳ್ಳಿ ಮೈಕು, ನಾನು ಮಾತಾಡಿಸ್ಬೇಕು. ಅಯ್ಯೋ ಮೈಕ್ ಕೊಟ್ಬಿಡ್ರೆ ಹೆಂಗೆ ಸರ್? ಆ್ಯಕ್ಚುಲಿ ಏನಂದರೆ, ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಆರ್ಟಿಸ್ಟ್ಗಳು ನಿಂತ್ಕೊಂಡಾಗ ಸೊ ಎಲ್ಲರೂ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಸೊ ಡೈಲಾಗ್ಸ್ ಕೊಡಬೇಕಾಗತ್ತೆ ಆರ್ಟಿಸ್ಟು. ಸೊ ಈಗ ಸಂಯುಕ್ತ ಅವ್ರು ಇಲ್ಲಿದ್ದಾರೆ ಜೊತೆನಲ್ಲಿ, ಅರ್ಚನಾ ಅವ್ರು ಇದ್ದಾರೆ, ಆಯ್ತಾ, ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆನಲ್ಲಿದ್ದಾರೆ. ಸೊ ಅವರಿಗೆ ಡೈಲಾಗ್ ಕೊಡೋ ಟೈಮಲ್ಲಿ ಯಾವಾಗಲಾದರೂ ಏನಾದರೂ ಒಂದು ಇನ್ಸಿಡೆಂಟ್ ನೆನಪಿದ್ರೆ ದಯವಿಟ್ಟು ಹೇಳಿ. ಸರ್ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ತುಮಕೂರಿನವನು. ಈ ಡೈಲಾಗ್ ವರ್ಷನ್ಸಲ್ಲಿ ನಾನು ಉತ್ತರ ಕರ್ನಾಟಕ ಸ್ಲಾಂಗಲ್ಲಿ ನನಗೆ ಅದಕ್ಕೆ ಪರ್ಫೆಕ್ಟ್ ಇಲ್ಲ. ಅದನ್ನೆಲ್ಲ ಮಾಡ್ತಾ ಇದ್ದಂಥ ವರುಣ್ ಸರ್ರು ಮತ್ತೆ ನಮ್ಮ ರೈಟರ್ ಇದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಅದನ್ನೆಲ್ಲ ಅವ್ರು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಂದೇನಂದ್ರೆ ಜಸ್ಟ್ ಪ್ರೆಸೆಂಟೇಷನ್ಗೆ ಏನ್ ಬೇಕಾಗಿತ್ತು, ಪ್ರೋಗ್ರಾಮಿಂಗ್ ಬೇಕಾಗಿತ್ತು, ನಾಳೆ ಏನ್ ಪ್ರಿಪರೇಷನ್ ಅನ್ನೋದನ್ನ ಮಾತ್ರ ನಾನು ನೋಡ್ಕೊಳ್ಳೋ ಒಂದು ಚಾನ್ಸ್ ಇತ್ತು. ಅದನ್ನ ನಾನು ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ಗೊತ್ತಿದೆ ಇದನ್ನ ಹೇಳಿಕ್ಕೆ. ಸೊ ಅಂದ್ರೆ ಸೇಫ್ ಪ್ಲೇಯರ್ ಏನಿಲ್ಲ, ಅದೇ ವರುಣ್ ಪಾಪ ತುಂಬಾ ಪ್ರಾಂಪ್ಟ್ ಆಗಿ ಒಪ್ಕೊಳ್ತಾ ಇದ್ದಾರೆ ಸೇಫ್ ಸೇಫ್ ಆಗಿ ಪ್ಲೇ ಮಾಡಿರೋದು ಅಂತ. ಬಟ್ ನಿಜವಾಗ್ಲೂ ಅಂದ್ರೆ ಅಲ್ಲಿ ಹೋದ್ಮೇಲೆ ಅನುಭವ ಆಗಿದೆಯಲ್ಲ, ಪ್ರಾಬಬ್ಲಿ ನೆಕ್ಸ್ಟ್ ಮುಂದಿನ ಸಿನಿಮಾದಲ್ಲಿ ನಿಮ್ ಕೈಲೇ ವರುಣ್ ಅವ್ರು ಡೈಲಾಗ್ ಹೊಡಿಸ್ತಾರೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನನಗೆ ವರುಣ್ ಧಾರಾವಾಹಿ ಕಾಲದಿಂದ ಪರಿಚಯ, ಆಗಿಂದ ಫ್ರೆಂಡ್ಶಿಪ್ ಇದೆ. ಇದ್ರ ಹಿಂದೆ ಒಂದು ಆರ್ಟ್ ಸಿನಿಮಾನು ಒಂದು ಮಾಡಿದ್ವಿ. ಅದಾದ ನಂತರ ಬಯಲ್ಸೀಮೆ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡಿದ್ದ. ಸರಿ, ಆಗ ಕರೋನಾ ಕಾಲ, ಆವಾಗ ಹಿಂಗೆ ಪಾರ್ಕಲ್ಲಿ ಕೂತ್ಕೊಂಡು ಒಂದು ಡಿಸ್ಕಸ್ ಮಾಡಿಕೊಂಡು ಒಂದು ಕತೆ ಅಂತೇನೋ ಮಾಡ್ಕೊಂಡ್ವಿ. ಅದನ್ನು ಇಂಪ್ರೂವ್ ಮಾಡಿಕೊಂಡು ಅವನು ಕತೆ ಸ್ಕ್ರೀನ್ ಪ್ಲೇ ಈ ಥರದನ್ನೆಲ್ಲ ಮಾಡಿಕೊಂಡ. ಅದಾದ ನಂತರ ಸಿನಿಮಾದಲ್ಲಿ ನೀವೊಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳ್ದ. ಅಲ್ಲಪ್ಪ ನನಗೆ ಈ ಭಾಷೆ, ಈ ಸೊಗಡು, ಇದು ಯಾವುದು ಗೊತ್ತಿಲ್ಲ, ಹೆಂಗೆ ಏನು ಅಂದಾಗ ಪರವಾಗಿಲ್ಲ ನಾನು ಹೇಳ್ಕೊಡ್ತೀನಿ, ನೀವು ಮಾಡಿ ತೊಂದರೆ ಇಲ್ಲ. ಸರಿ ಅಂಥೇಳಿ ಇದರಲ್ಲಿ ನಾಗರಾಜ ಅನ್ನೋವಂಥ ಒಂದು ಕ್ಯಾರೆಕ್ಟರ್ನೇ ನಾನು ಮಾಡಿದ್ದೀನಿ. ಹೇಗೆ ಶಕುನಿ ಮಹಾಭಾರತದ ಯುದ್ಧಕ್ಕೆ, ಕೌರವರ ವಂಶ ನಾಶ ಆಗೋದಕ್ಕೆ ಕಾರಣ ಆಗಿದ್ನೋ ಅದೇ ಥರದ್ದು ಒಂದು ಪಾತ್ರ ಇದು. ಈ ಕತೆ ಆಗೋದಕ್ಕೆ ಈ ನಾಗರಾಜ ಒಂದು ಪಾತ್ರವೇ ಮುಖ್ಯ ಬೇಸ್ ಆಗಿರುತ್ತೆ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಜನ ಎಲ್ಲ ನೋಡ್ಬಿಟ್ಟು ಆಶೀರ್ವಾದ ಮಾಡಬೇಕು. ಆಮೇಲೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವರುಣ್ಗೆ, ಆಮೇಲೆ ಪ್ರೊಡ್ಯೂಸರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ ಸರ್. ಸರ್ ನಾಗರಾಜ್ ಸರ್, ನೀವು ಯಾವ ಭಾಗದವ್ರು ಸರ್? ನಾನು ದಕ್ಷಿಣ ಕನ್ನಡದವನು. ಓಕೆ, ದಕ್ಷಿಣ ಕನ್ನಡದವರು ಉತ್ತರ ಕರ್ನಾಟಕದ ಭಾಷೆ ಅಂದಾಗ ಹೆಂಗ ಅನ್ನಿಸ್ತು ಸರ್? ಸ್ವಲ್ಪ ಕಷ್ಟ ಆಯ್ತು, ಆದ್ರೆ ಸ್ವಲ್ಪ ಡೈಲಾಗ್ಸ್ ಅನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ರಿಹರ್ಸಲ್ ಮಾಡ್ಕೊಂಡು ಆ ಸ್ಲಾಂಗಿಂಗ್ ಅದನ್ನೆಲ್ಲ ನೋಡ್ಕೊಂಡು. ನೆನಪಿದ್ಯಾ ಇವಾಗ ಏನಾದ್ರು ಹೇಳಕ್ಕೆ? ಇಲ್ಲ, ಜಸ್ಟ್ ಏನಾದ್ರು ಅನ್ಸಿದ್ದನ್ನ ಮಾತಾಡಕ್ಕೆ ಆ ಸ್ಲಾಂಗ್ ಅಲ್ಲಿ ನೆನ್ಪಾಗ್ತಾ ಇಲ್ಲ. ಇಟ್ಸ್ ಓಕೆ ಸರ್, ನೋ ಪ್ರಾಬ್ಲಮ್. ಸೊ ಸಿನಿಮಾದಲ್ಲೇ ನೀವು ನೋಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು, ನಿಮ್ಮ ಡೈಲಾಗ್ ಡೆಲಿವರಿ ಅಂತ ಹೇಳ್ತಾ ಇದ್ದೀರಾ. ಸೊ ಒನ್ಸ್ ಅಗೇನ್ ಸರ್ ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಮತ್ತೊಂದು ಹೊಸ ಪಯಣಕ್ಕೆ ಕಾಲಿಟ್ಟಿದ್ದೀರಾ. ಸೊ ಆಲ್ ದ ಬೆಸ್ಟ್ ಹೇಳ್ತೀರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಉತ್ತರ ಕರ್ನಾಟಕ ಜನದ ಒಂದು ಪ್ರೀತಿ ಅವ್ರ ಒಂದು ವರ್ಡ್ ಆಗಿ ಮಾತಾಡ್ತಾರೆ, ಆದರೆ ಅವರ ಹೃದಯ ತುಂಬ ಪ್ಯೂರ್ ಆಗಿರುತ್ತೆ. ನಾನು ದಿನಾಗ್ಲೂ ಬೇರೆ ಬೇರೆಯವ್ರ ಮನೇಲಿ ಹೋಗ್ಬಿಟ್ಟು ಎಣ್ಗಾಯಿ ಮತ್ತೆ ಜೋಳದ ರೊಟ್ಟಿ ಶೇಂಗಾ ದಿನಾಗ್ಲೂ ನಂಗೆ ಸೆಟ್ ಅವರು ಇವತ್ತಿದ್ದು ಅಡುಗೆ ಮಾಡಿದೀವಿ ಅನ್ನೋರು. ಆದ್ರೆ ನಾನು ಇಡೀ ವಿಲೇಜ್ ಕೇಳಿ ನಾನು ಯಾವಾಗ್ಲೂ ಬೇರೆಯವ್ರು ಬೇರೆಯವ್ರ ಮನೆಗೆ ಹೋಗ್ತಿದ್ದೆ, ಇವತ್ ಏನ್ ಮಾಡಿದೀರಾ ಅಂದ್ರೆ ಮೆಣಸಿನ್ಕಾಯಿ ಚಟ್ನಿ ಅಂತ ಅವ್ನ ಹಂಗ ಕರ್ಕೊಂಡು ಹೋಗೋದು. ಸೊ ನಂಗೆ ಅಷ್ಟೇ ಅಲ್ಲ, ಇದರಲ್ಲಿ ನಂದು ನನ್ನ ಪಾತ್ರ ಅಕ್ಕಮ್ಮ ಅಂತ ಕರೀತಾರೆ, ಶಿ ಇಸ್ ಅ ವೆರಿ ಇನ್ನೋಸೆಂಟ್ ಗರ್ಲ್, ಆದ್ರೆ ಸಕ್ಕತ್ತಾಗಿ ಬೈತಾಳೆ. ಸೊ ನಂಗೆ ವರುಣ್ ಸರ್ ಹತ್ರ ಇರೋ ಸೀನ್ಸ್ ಅಲ್ಲೆಲ್ಲ ಚೆನ್ನಾಗಿ ಬೈದಿರಿ. ಒಂಥರ ಉತ್ತರ ಕರ್ನಾಟಕ ಭಾಷೆ ಇರುತ್ತಲ್ಲ ಹಂಗೆ ನನ್ನ ಡೈಲಾಗ್ಸ್ ಅಲ್ಲೆಲ್ಲ ಬರೀ ಕೋಪ ತೋರಿಸಿದೀನಿ, ಆದ್ರೆ ಆ ಕೋಪದಲ್ಲೂ ಪ್ರೀತಿ ಇದೆ ಅಂತ ಈ ಒಂದು ಪಾತ್ರದಲ್ಲಿ ನೀವ್ ನೋಡ್ತೀರಾ. ಬಟ್ ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ, ನಾನಲ್ಲಿ ಸೀರೆನೇ ಇವಳು ಅಂಡ್
ಮಗ್ಗದಲ್ಲಿ ಸೀರೆ ಹೆಂಗ್ ಮಾಡೋದು ಅಂತ ಕಲ್ತ್ಕೊಂಡೆ. ಅಂಡ್ ಅದ್ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆನೆ ಒಂದ್ ಸಾಂಗ್ ಇದೆ. ನಮ್ಮಮ್ಮನ ಹುಟ್ಟಬ್ಬ ಬರ್ತಾ ಇತ್ತು, ಪ್ರೊಡ್ಯೂಸರ್ ಸರ್ಗೂ ಗೊತ್ತು. ಅಲ್ಲೇ ಕೂತ್ಕೊಂಡು ಒಂಥರ ಚಪ್ಪಲಿನೂ ಹಾಕೊಳ್ಳೆ, ಅವರೇ ಹಾಕ್ಬಿಟ್ಟಿದ್ದೆ ಬೆವ್ತ್ಕೊಂಡು. ನಾವು ಒಂದ್ ಸೀರೆ ನೇಯ್ದೆ ಅಲ್ಲೇ. ಅಂಡ್ ಈ ತರ ಒಂದ್ ಪಾತ್ರ ಕೊಟ್ಟಿದ್ದಕ್ಕೆ, ಈ ತರ ಒಳ್ಳೆ ಒಂದ್ ಎಕ್ಸ್ಪೀರಿಯನ್ಸ್ಗೆ ವರುಣ್ ಸರ್ಗೆ, ಶ್ರೀಧರ್ ಸರ್ಗೆ, ಆಮೇಲೆ ಎಲ್ಲರಿಗೂ ಧನ್ಯವಾದಗಳು. ಪ್ಲಸ್ ಎಸ್ಪೆಷಲಿ ಸುಜಯ್ ಅವರು, ಅವರು ಒಂದು ಚಿಕ್ಕ ರೂಮ್ನ ನಮ್ ಇದಲ್ಲಿ ಏನ್ ಮಾಡ್ತಾರೆ ಅಂತ ಅನ್ಸೋದು, ಸಡನ್ ಆಗಿ ಅಲ್ಲೇನೋ ತೆಗೆಯೋದು, ಇಲ್ಲಿಂದ ಹೋಗೆ ಬರುತ್ತೆ, ಎಲ್ಲಾನು ಮ್ಯಾಜಿಕ್ ತರ ಮಾಡಿದ್ದಾರೆ. ಸೊ ನಾನ್ ಅಡ್ಗೆ ಮಾಡ್ತಾ ಇರ್ತೀನಿ, ಅದು ನಾನ್ ಮಾಡ್ಬೇಕಾದ್ರೆ ಏನಾಗ್ತದೆ ಅನ್ಸೋದು, ಬಟ್ ಒಂಥರ ಫ್ರೇಮ್ ನೋಡಿದ್ರೆ ಒಳ್ಳೆ ಪೇಂಟಿಂಗ್ ತರ ಇದೆ. ಸೊ ನಾನು ನಂದನ, ನಾನ್ ಸಂಯುಕ್ತ ಎಲ್ಲಾನು ಬಿಟ್ಬಿಟ್ಟು ಒಂದ್ 15 ದಿನ ಬೇರೆಯವಳೆ ಆಗ್ಬಿಟ್ಟಿದ್ದೆ. ಸೊ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಸಿಗತ್ ಕಷ್ಟ. ಸೊ ಐ ವೆರಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ಇಲ್ಲಿ. ನಮಗೂ ಖುಷಿ ಇದೆ ಸಂಯುಕ್ತ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ, ಆ ಪೊಲೈಟ್ನೆಸ್. ಬಟ್ ನಂಗೆ ಒಂದು ಪ್ರಾಬ್ಲಮ್ ಇದೆ, ನಂಗೆ ರವಿಶಂಕರ್ ಸರ್ ಜೊತೆ ಸೀನೇ ಸಿಕ್ಕಿಲ್ಲ. ಸೊ ಐ ಆಮ್ ವೆರಿ ಅಪ್ಸೆಟ್ ಅಬೌಟ್ ದಟ್. ಸೊ ಮೇ ಬಿ ಲೇಟರ್. ನಾನು ನಮ್ಮ ಬಿಗ್ಗೆಸ್ಟ್ ಫ್ಯಾನ್. ಸೊ ನಂಗೆ ಸರ್ ರವಿಶಂಕರ್ ಸರ್ ಅಬ್ರಾಪ್ಟ್ ಆಗಿ ನಿಮ್ಮನ್ನು ಕರೆದು ಬಿಡ್ತಾ ಇದ್ದೀನಿ ಸರ್, ಒಂದೇ ನಿಮಿಷ ಬನ್ನಿ ಸರ್, ಪ್ಲೀಸ್ ಸರ್ ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಸರ್ ಡೋಂಟ್ ಮೈಂಡ್. ಸೊ ಪ್ರೀತಿಯ ಚಪ್ಪಾಳೆಗಳು ಬೇಕಿದೆ ರವಿಶಂಕರ್ ಸರ್. ಆಕ್ಚುಲಿ ನಾವು ಫಾರ್ಮುಲ್ ಆಫ್ ಆನ್ ಸ್ಟೇಜ್ ಅವ್ರನ್ನ ಇನ್ನೂ ಇವಾಗಲೇ ಕರೀತಿಲ್ಲ, ಬಟ್ ಆದ್ರೆ ಸಂಯುಕ್ತ ಹೊರನಾಡೋರ ಆಸೆ ಪೂರೈಸೋದಕ್ಕೋಸ್ಕರ ನಾನು ರವಿಶಂಕರ್ ಸರ್. ಎಸ್ ಹೌದು, ನಿಜವಾಗ್ಲು ರವಿಶಂಕರ್ ಸರ್. ಸರ್ ಕೆನ ಹ್ಯಾವ್ ಇನ್ನೊಂದು ಮೈಕ್ ಕೊಡ್ಬೋದಾ? ಮೈಕ್ ಇದೆಯಾ ಇನ್ನೊಂದು? ಇಲ್ವಾ? ಓಕೆ ಸರ್. ರವಿಶಂಕರ್ ಸರ್ ಅವರಿಗೆ ತುಂಬಾ ಬೇಜಾರಾಗಿದ್ದಾರೆ. ನಾನು ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಅಲ್ಲ ಅದು ಬೇಡ ಮ್ಯಾಮ್, ಅದು ಬೇಡ, ಬಯಲು ಸೀಮೆ ಮ್ಯಾಮ್, ಆನ್ ಸ್ಟೇಜ್ ಬಯಲು ಸೀಮೆಯಲ್ಲಿ ಇದೀವಿ ಸರ್. ದಯವಿಟ್ಟು ನಿಮ್ಮ ಬಯಲು ಸೀಮೆಯ ಲ್ಯಾಂಗ್ವೇಜ್ ನಲ್ಲಿ ಅವರಿಗೆ ಒಂದು ಡೈಲಾಗ್ ಅವ್ರ ಜೊತೆ ಕಾನ್ವರ್ಸೇಟ್ ಮಾಡಿ ಸರ್, ಪ್ಲೀಸ್. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಟ ಎಂತ ಚೆಂದುಳ್ಳ ಕೊಡವ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಟ ಎಂತ ಚೆಂದುಳ್ಳ ಕೊಡವ. ದಿಕ್ಕಿಲ್ಲ ಬೆಳಕಿಲ್ಲ ತಲತಳ ಮಿರಿಸ ಕಂಚಲ್ಲ ತಾಮ್ರಲ್ಲ ಮಿರಿಮಿರಿ ಮಿನ್ಸ್ತೈತಿ. ಏನು ಕೊಡ ಏನು ಕೊಡ ಬಾಹು ಬಳ್ಳಿ ಮಾಟ ಎತ್ತ ಚೆನ್ನ. ಥ್ಯಾಂಕ್ ಯು, ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಮತ್ತೆ ಮಾತಾಡಿಸ್ತೀನಿ ಸಮಯಂತ ಅವ್ರು, ನೀವನ್ನು ಬಿಡ್ತಾ ಇಲ್ಲ ನಾನು ಇನ್ನೂ. ಓಕೆ ಫೈನ್. ಅಂದ್ರೆ ಈ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೋಸ್ಕರ ಒಂದು ಸ್ಪೆಷಲ್ ಪ್ರಿಪರೇಷನ್ ಅಂತ ಏನಾದ್ರು ಇತ್ತಾ? ಅದೇ ಹೇಳಿದ್ನಲ್ಲ, ಸೀರೆ ಕಲ್ತ್ಕೊಂಡೆ ಅಂದ್ರೆ ಅಲ್ಲಿಗೆ ಹೋದ್ಮೇಲೆ. ಬಟ್ ಬಿಫೋರ್ ದಟ್ ಒಂದು ಹೋಮ್ ವರ್ಕ್ ಅಂತ ಹೇಳಿ, ನಮಗೆ ಸೀನ್ ಮುಂಚೆನೆ, ನನಗೆ ಸೀನ್ ಇವಾಗ ಮಧ್ಯಾಹ್ನ ಇದೆ ಅಂದ್ರೆ ಬೆಳಿಗ್ಗೆನೆ ಹೋಗ್ಬಿಟ್ಟು ಎಲೆಕ್ಟ್ರಿಕಲ್ ಮಗ ಇರುತ್ತೆ, ಮತ್ತೆ ಕೈಯಲ್ಲೇ ನೇಯೋದಿರುತ್ತೆ. ಸೊ ನಾ ಅಲ್ಲೇ ಕೂತಿರ್ತಿದ್ದೆ, ಅವ್ರನ್ನ ಕೇಳಿ ಅಲ್ಲೇ ಕೂತ್ಕೊಂಡು ಸೀರೆ ಮಾಡ್ತಾನೆ ಇದ್ದೆ. ನಿಜ ಹೇಳ್ಬೇಕು ಅಂದ್ರೆ ನಾವ್ ಶೂಟಿಂಗ್ ಮಾಡಿರೋದು ಹಂಗೆ ಒಂಥರ ಬಿಸಿಲಿತ್ತು, ಎಲ್ಲಾನು ಬಿಟ್ಬಿಟ್ಟೆ. ನಾನು ನಿಜವಾಗ್ಲು ನಂಗೆ ಸಿಟಿಗಿಂತ ಅಲ್ಲಿರೋದು ಇಷ್ಟ ಆಯ್ತು. ಅದಕ್ಕೆ ಬೇರೆ ಬೇರೆ ದಿನ ಅವ್ರಿಗೆ ಗೊತ್ತು, ತುಂಬಾ ಮಜಾ ಮಾಡಿದ್ವಿ ರೇಗಿಸ್ಕೊಂಡು ಅಲ್ಲಿ ಯಾರ್ಯಾರ್ದೋ ಮನೆಗೆ ಹೋಗೋದು. ಒಂದಿನ ಒಬ್ರು ಮನೇಲಿ ದಿನ, ನೆಕ್ಸ್ಟ್ ಡೇ ನಿಮ್ ಅಂಡ್ ನಾನು ನಮ್ಮಮ್ಮನ ಹುಟ್ಟಬ್ಬ ಬರ್ತಿತ್ತು ಅಂತ ಅದೇನೋ ಸೀರೆ ಹುಡುಕ್ತಿದ್ರೆ ಇಡೀ ವಿಲೇಜ್ ಬಂದ್ಬಿಟ್ಟಿತ್ತು. ಸೊ ಶೂಟಿಂಗ್ ಮಾರ್ಕೆಟ್ ಅಲ್ಲಿ ಆಗ್ತಿದ್ರೆ ಮಾರ್ಕೆಟ್ ಫುಲ್ ಜನ. ಸೊ ಎಲ್ಲರೂ ಒಂಥರ, ಅದು ಒಂಥರ ಆ ವಿಶೇಷತೆ ಆಕ್ಚುಲಿ ಉತ್ತರ ಕರ್ನಾಟಕದಲ್ಲೇ ಸಿಗೋದು, ಅಷ್ಟೊಂದು ಪ್ರೀತಿ. ಸೊ ನಾನು ಸಂಯುಕ್ತ ಆಗಿರ್ಲಿಲ್ಲ ಅಲ್ಲಿ. ಸೊ ಅಲ್ಲಿ ಎಂಟರ್ ಆದಾಗಿಂದ ಆಚೆ ಬರೋವರೆಗೂ ಅದು ಬೇರೆ ಒಂದು ಪ್ರಪಂಚ. ಸೊ ದಟ್ ವಾಸ್ ಮೈ. ಸೊ ನಿಮ್ಮನ್ನ ಬೇರೆ ರೀತಿಯಾಗಿ ಅಲ್ಲಿ ನೋಡ್ಬೋದು, ತುಂಬಾ ನೈಜತೆ ಸರಳವಾಗಿ ನೋಡ್ಬೋದು ಅಲ್ಲಿ. ಇಲ್ಲ ಸರಳ ಅಲ್ಲ, ಅವಳು ವಿಧುವೆ ಆಕ್ಚುಲಿ. ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗ್ಬಿಟ್ಟು ಗಂಡನ್ ಕಳ್ಕೊಂಡಿರ್ತಾಳೆ. ಸಿನಿಮಾ ಶುರು ಆಗಿದೆ 5 ನಿಮಿಷದಲ್ಲೇ ಗೊತ್ತಾಗುತ್ತೆ ಅಷ್ಟೇ. ಎನಿವೇ, ಸೊ ಸೊ ಇನ್ನೇನು ಹೇಳಲ್ಲ ನಾನು. ಓಕೆ, ಎಸ್ ಆಲ್ರೆಡಿ ಸರ್ ಹೇಳ್ಬಿಡಿದಾರಲ್ವಾ ಬೇಡ ಅಂತ. ಎಸ್ ಆಫ್ ಕೋರ್ಸ್ ಸರ್. ಬಟ್ ನಿಮ್ಮನ್ನ ಆ ರೀತಿಯಾಗಿ ನೋಡೋದಕ್ಕೆ ನಾವೆಲ್ಲರೂ ಕೂಡ ವೆರಿ ಕ್ಯೂರಿಯಸ್. ಸೊ ಒನ್ಸ್ ಅಗೇನ್, ನಾನು ಬರೀ ಕೆಟ್ಟದಾಗ ಬೈಬೇಕು ನಂಗೆ ಹೇಳಿ, ನಂಗೆ ರವಿಶಂಕರ್ ಸರ್ ಭಯ ಇದೆ, ನಾನು ಆ ಥರ ಎಲ್ಲ ಮಾಡಲ್ಲ. ಈಗ ದಯವಿಟ್ಟು ಸಿನಿಮಾನೇ ಬಂದು ಥಿಯೇಟ್ರಲ್ಲಿ ನೋಡಿ. ನಿಮ್ ಕಿವಿಲ್ ಬಂದು ನಾನು ಹೇಳ್ತೀನಿ ನನ್ನ ಡೈಲಾಗ್, ಬಟ್ ಇಲ್ಲೆಲ್ಲ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಇದ್ದು ನಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಅವರಿದ್ರು, ಇವತ್ತಿಲ್ಲ. ಬಟ್ ಅವರ
ಒಂದು ಆಶೀರ್ವಾದ. ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇದ್ದೇ ಇದೆ. ಖಂಡಿತ ಇದು ಫಸ್ಟ್ ವರುಣ್ ಕಟ್ಟಿಮನರೇ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ನನ್ನಲ್ಲಿ ತುಂಬ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟರು. ಯೂಶ್ವಲಿ ನಾನು ಕನಸು ಮಾರಾಟಕ್ಕಿದೆ ಅನ್ನೋ ಚಲನಚಿತ್ರಕ್ಕೆ ಮುಂಚೆ ಫಸ್ಟ್ 6 to 6 ಅಂತ ಮಾಡಿದೆ. ಅವಾಗ ಸುಮಾರು 1 ವರ್ಷಗಳ ಕಾಲ ನನಗೆ ಯಾವುದೇ ಸಂಗೀತ ನಿರ್ದೇಶನಕ್ಕೆ ಅಂದರೆ ಕೆಲವರು ಕೇಳೋರು, ಬಟ್ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತಾ ಅನ್ನೋದು ಏನೋ ಒಂದು ಡೌಟಲ್ಲೇ ಬರೋರು. ಸೊ ಯಾವುದು ಪ್ರಾಜೆಕ್ಟು ಆಗ್ತಿರಲಿಲ್ಲ. ಅದಾದ ನಂತರ ಕನಸು ಮಾರಾಟಕ್ಕಿದೆ ಮತ್ತು ಒಂದಷ್ಟು 4-5 ಚಲನಚಿತ್ರಗಳು ಬಂತು. ನಂತರ ವರುಣ್ ಕಟ್ಟಿಮನೆ ಸರ್ ಈ ಪ್ರಾಜೆಕ್ಟ್ ಕೊಟ್ಟಾಗ ನನಗೆ ಫಸ್ಟ್ ಆ್ಯಕ್ಚುಲಿ ಭಯನೂ ಆಯಿತು, ಮತ್ತು ಇದನ್ನು ನಾನು ಮಾಡಲೂಬೇಕು ಅಂತಲೂ ಅನ್ನಿಸ್ತು. ಬಿಕಾಸ್ ನಾನು ಈ ಮಾಡ್ತಿದ್ದಂಥ ಜಾನರ್ಗಿಂತ ಕಂಪ್ಲೀಟ್ ಡಿಫ್ರೆಂಟ್, ಎಸ್ಪೆಷಲಿ ನಾನು ಮಲೆನಾಡು ಕಡೆಯವಳು, ಇದು ಕಂಪ್ಲೀಟಾಗಿ ಆಪೋಸಿಟ್ ಉತ್ತರ ಕರ್ನಾಟಕದ ಶೈಲಿ ಅಂತಂದಾಗ ಎಸ್ಪೆಷಲಿ ಫಸ್ಟ್ ಸಾಂಗ್ ಕಂಪೋಸ್ ಮಾಡಬೇಕಾಗಿದ್ದು ಇದರಲ್ಲಿ ಡಿ ಜೆ ಸಾಂಗ್ ಅಂತ. ಈ ಡಿ ಜೆ ಸಾಂಗು ತುಂಬಾ ಟೈಮ್ ತಗೊಳ್ತು. ಸರ್ ಒಂದಷ್ಟು ರೆಫರೆನ್ಸ್ಗಳನ್ನ ಕಳಿಸೋರು. ನಾನು ಸರ್ ಯಾಕೆಲ್ಲ ಈ ಥರ ಸಾಂಗ್ ಕಳಿಸ್ತಿರಲ್ಲ, ಇದನ್ನು ಇನ್ನೂ ಬೆಟರ್ ಆಗಿ ಚೆನ್ನಾಗಿ ಕೇಳಿಸು, ನನಗೆ ಇಲ್ಲಿ ಬೆಂಗಳೂರು ಸ್ಟೈಲ್ ಡಿ ಜೆ ಸಾಂಗ್ ಅಂತ ನನ್ನ ತಲೆಯಲ್ಲಿ. ಬಟ್ ಅವರು ಉತ್ತರ ಕರ್ನಾಟಕ ಶೈಲಿ, ನನಗೆ ಅದು ಅರ್ಥ ಆಗ್ತಿಲ್ಲ ಕಾನ್ಸೆಪ್ಟ್. ಆಮೇಲೆ ಅವರಲ್ಲಿ ಕಳಿಸಿದ್ರೆ ಏನು ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ನನ್ನ ತಲೆಯಲ್ಲಿ. ಏನು ಎಷ್ಟು ಸಲ ಟ್ಯೂ ಮಾಡಿ ಕಳಿಸಿದ್ರೆ ಅದು ಓಕೆ ಆಗ್ತಾ ಇಲ್ಲ. ಆಮೇಲೆ ಕೊನೆಗೆ ಸರ್ ಇದು ಯಾಕೋ ನನಗೆ ಆಗ್ತಾ ಇಲ್ಲ ಅನ್ಸುತ್ತೆ ನನಗೆ, ಬಟ್ ಇಲ್ಲ ಮೇಡಮ್ ನಿಮ್ಮ ಕೈಲಾಗುತ್ತೆ ನೀವು ಮಾಡಿ ಅಂತಂದ್ಬಿಟ್ಟು ರಾತ್ರಿ 12 ಗಂಟೆಯಲ್ಲಿ ಒಂದ್ಸಲಿ ಕಾಲ್ ಮಾಡಿ, ಮೇಡಮ್ ಏನಿಲ್ಲ ಒಂದು ಕಿಕ್ ಹಾಕಿ, ಕಿಕ್ ಹೋಗ್ಲಿ, ಅದ್ರ ಮೇಲೆ ಒಂದು ಬೇಸ್ ಲೈನ್ ಹಾಕಿ, ಅದ್ರ ಮೇಲೆ ಒಂದು ಟ್ಯೂನ್ ಕಂಪೋಸ್ ಮಾಡಿ, ಸಿಂಪಲ್ ಆಗಿರಬೇಕು ಅಂತಂದ್ರು. ಆವಾಗ ಸಾಂಗ್ ಕಂಪೋಸ್ ಮಾಡಿ ಕಳಿಸಿದೆ ಅವ್ರಿಗೆ. ಸೊ ಆವಾಗ ನನಗೆ ಅರ್ಥ ಆಗಿದ್ದು, ಓ ಇದು ಪ್ರಾಪರ್ ಡಿ ಜೆ ಅಂದ್ರೆ ನಮ್ಮ ಕಡೆ ಬೆಂಗಳೂರು ಕಡೆ ಇದ್ರೆ ಡಿ ಜೆ ಅಲ್ಲ, ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಹಾಕೊಂಡು ಏನು ಮಾಸ್ ಆಡಿಯನ್ಸ್ ಮಜಾ ತಗೊಳ್ತಾರೆ ಆ ಥರದೊಂದು ಸಾಂಗ್ ಕಂಪೋಸ್ ಮಾಡಬೇಕು ಅಂತ. ನಂತರ ಇದರಲ್ಲಿ ಮುಖ್ಯ ಪಾತ್ರ ವಹಿಸಿರೋದು ನಾಗೇಂದ್ರ ಪ್ರಸಾದ್ ಸರು. 4 ಹಾಡುಗಳು ಬರೆದಿದ್ದಾರೆ, ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಇವತ್ತು ರಿಲೀಸ್ ಆಗ್ತಿರೋದು 2 ಹಾಡುಗಳು, ಇದರಲ್ಲಿ ಒಟ್ಟು 6 ಹಾಡುಗಳಿದೆ. ಅದರಲ್ಲಿ ಇವತ್ತು 2 ಹಾಡುಗಳು ರಿಲೀಸ್ ಆಗ್ತಾ ಇದೆ. ಹೇಳೋ ಶಿವನೇ ಅಂತ ಅರುಂಧತಿ ವಸಿಷ್ಠ ಅವ್ರು ಹಾಡಿದ್ದಾರೆ, ಮತ್ತು ಇನ್ನೊಂದು ಡಿ ಜೆ ಸಾಂಗ್ನ ಕರಿಬಸವ ಅವ್ರು ಹಾಡಿದ್ದಾರೆ, ಮತ್ತು ವಿಜಯ್ ಪ್ರಕಾಶ್ ಸರ್ ಒಂದು ಸಾಂಗ್ ಹಾಡಿದ್ದಾರೆ, ಅನನ್ಯ ಭಟ್ ಒಂದು ಸಾಂಗ್ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ಎಸ್ಪೆಷಲಿ ಹೇಳೋ ಶಿವನೇ ಆ ಸಾಹಿತ್ಯ ನೀವು ಬರ್ಕೊಟ್ಟಾಗ ವಾ ಎಂಥ ಸಾಹಿತ್ಯ ಅನ್ನಿಸ್ತು. ಬಟ್ ಅದು ಆ ರೆಕಾರ್ಡಿಂಗ್ ಮಾಡೋ ಟೈಮಲ್ಲಿ ಅಪ್ಪ ಅಮ್ಮ ನನಗಿಬ್ರು ಇರಲಿಲ್ಲ ಆ ಟೈಮಲ್ಲಿ, ಬಟ್ ಅದು ಆ ಟೈಮಲ್ಲಿ ನಾನು ಫೀಲ್ ಮಾಡಿದ್ದೆ ಆ ಸಾಂಗ್ನ ಬೇರೆ ರೀತಿಯೇ ಇತ್ತು. ಸೊ ನಿಮಗೆ ಈ ಸಾಹಿತ್ಯಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಮತ್ತು ನಮ್ಮ ಸಜಯ್ ಅವರು ಬಂದಿದ್ದಾರೆ ಸೌಂಡ್ ಇಂಜಿನಿಯರು, ಹಲವಾರು ಲೈವ್ ರಿದಮ್ ಪ್ಲೇಯರ್ಸು ಇದರಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ನುಡಿಸಿದ್ದಾರೆ. ನನ್ನ ಎಲ್ಲ ಮ್ಯೂಸಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಫ್ಯಾಮಿಲಿ ಸಪೋರ್ಟ್ ಖಂಡಿತ ಇದೆ, ನನ್ನ ತಂಗಿ ಆಗಲಿ ತಮ್ಮ ಆಗಲಿ, ನನ್ನ ಹಸ್ಬೆಂಡ್ ರವಿ ಸಂತೋಷ್ ಅವರು. ಮತ್ತು ಪ್ರತಿ ರೆಕಾರ್ಡಿಂಗ್ ಟೈಮ್ನಲ್ಲೂ ನನಗೆ ಅರ್ಜುನ್ ಗಡ ಅವರು ಪ್ರತಿ ಸಲ ಬಂದು ಮೇಕಿಂಗ್ ವೀಡಿಯೋಗಳನ್ನ ಮಾಡಿಕೊಡ್ತಿದ್ರು. ಸೊ ಒಟ್ಟಾರೆ ತುಂಬ ಎಕ್ಸೈಟ್ ಆಗಿದ್ದೀನಿ, ಏನು ಹೇಳಬೇಕು ಏನು ಹೇಳೋ ಗೊತ್ತಾಗ್ತಿಲ್ಲ. ಇಲ್ಲ ಎನಿಹೌ ಮಾನಸ ಹೊಳ್ಳವರೇ, ನಿಮ್ಮ ಫ್ಯಾಮಿಲಿಯ ಹಿನ್ನೆಲೆ ಅದರ ಜೊತೆಗೆ ನೀವು ಮಾಡ್ತಾ ಇರೋ ಕೆಲಸ ಇದೆಲ್ಲ ಕೇಳಿ ಖುಷಿ ಆಗೋದ್ರ ಜೊತೆಗೆ ನಂಗೆ ಇನ್ನೊಂದು ಯಾವಾಗಲೂ ಖುಷಿ ಆಗೋದು ಏನು ಗೊತ್ತಾ, ನಮ್ಮ ಜರ್ನಿಯಲ್ಲಿ ಕೂಡ ನೀವು ತುಂಬ ಹಾಡ್ಕೊಂಡು ಬಂದಿರೋವಂಥದ್ದು. ಇತ್ತೀಚೆಗಷ್ಟೇ ನ್ಯಾಷನಲ್ ಅವಾರ್ಡ್ ಅಂದರೆ ಅಕ್ಷಿ ಸಿನಿಮಾಗೆ ಏನು ಬಂತು, ಆ ನನ್ನ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮಾನಸ ಹೊಳ್ಳ 2 ಸಾಂಗ್ ಹಾಡಿದ್ದಾರೆ ಆ ಸಿನಿಮಾಗೋಸ್ಕರ. ಸೊ ಭಾಳ ಖುಷಿ ಅನಿಸುತ್ತೆ, ಬಿಕಾಸ್ ಎಲ್ಲರ ಜೊತೆಗೂ ಕೆಲಸ ಮಾಡ್ತಾ ತುಂಬ ಪ್ರೀತಿಯಿಂದ ಇಡೀ ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ ಮಾನಸ ಹೊಳ್ಳವರು. ಮಾನಸ ಹೊಳ್ಳವರೇ ನಿಮಗೆ ಒಳ್ಳೇದಾಗಲಿ, ಯಾಕಂದ್ರೆ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇರೋದೇ ಕಡಿಮೆ. ಸೊ ನಿಮಗೆ ಇನ್ನೂ ದೊಡ್ಡ ದೊಡ್ಡ ಸಕ್ಸಸ್ ಸಿಗಲಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಸುಜಯ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಸಾಂಗ್ ರೆಫರೆನ್ಸಸ್ಗಳು ಒಂದಷ್ಟು ಅವರು ಈ ಥರ ಇರಲಿ ಮೇಡಮ್ ಈ ಥರ ಇರಲಿ ಅಂತೆಲ್ಲ ನನಗೆ ಅಂದರೆ ಇದಕ್ಕೆ ಮುಂಚೆ ಮಾಡಿರೋ ಚಲನಚಿತ್ರಗಳಲ್ಲಿ
ಟೀಮ್ ವರ್ಕ್ ಅಂತ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾಡ್ಕೊಳ್ಳೋರು, ಬಟ್ ನನ್ನ ಯಾವ್ದಂದ್ರೆ ಆತರ ಇನ್ವಾಲ್ವ್ ಮಾಡಿಲ್ಲ. ಬಟ್ ಇವ್ರು ಹಾಗಲ್ಲ, ಪ್ರತಿ ಡಿಸ್ಕಷನ್ಗೂ ಕರೆಸೋರು ನನ್ನ, ಡಿಸ್ಕಷನ್ಗೂ ಕರೆಸೋರು, ಈ ತರ ಸೀನ್ ಹಿಂಗಿರುತ್ತೆ ಹೇಗಿರುತ್ತೆ ಮೇಡಮ್ ಅಂತೆಲ್ಲ ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋರು. ಸೊ ಅದು ನನ್ಗೆ ಇನ್ನೂ ಇನ್ವಾಲ್ವ್ ಆಗೋ ತರ. ಕರೆಕ್ಟ್, ಹೌದು, ಅವಾಗ ಎಕ್ಸಾಕ್ಟ್ ಪಿಕ್ಚರ್ ಎದುರುಗಡೆ ಬರ್ತಾ ಇರುತ್ತೆ. ಹೌದು, ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಶ್ರೀಧರ್ ಸರ್ ಮತ್ತೆ ಲಕ್ಷ್ಮಣ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸಲೇಬೇಕು. ಒಟ್ಟಾರೆ ಇಡೀ ಚಲನಚಿತ್ರ ತಂಡಕ್ಕೆ ಧನ್ಯವಾದಗಳು. ಆತ್ಮೀಯರೇ, ಹೊಸ ಆಸೆಗಳು, ಹೊಸ ಕನಸುಗಳು, ಸದಾಕಾಲ ಯಾವುದೇ ಒಂದು ಸೃಜನಶೀಲ ಕ್ರಿಯೆಗೆ ನಿರಂತರತೆಯನ್ನು ಕಾಪಾಡಿಕೊಂಡು ಬರ್ತದೆ. ಬಹಳಷ್ಟು ಸಲ ನಾವು ಆ ನಿರಂತರತೆಯ ಓಟವನ್ನು ಅಷ್ಟು ಬೇಗ ಒಪ್ಪಿಕೊಳ್ಳೋದಿಲ್ಲ. ಯಾವಾಗಲೂ ಹಾಗೇನೆ, ಒಂದು ಹೊಸದು ಬಂದ ಕೂಡಲೇ ಎಲ್ಲರೂ ಒಂದು ವಕ್ರ ದೃಷ್ಟಿಯಲ್ಲಿ ನೋಡ್ತೀವಿ, ಏನೋ ಇದೆ, ಏನೋ ಮಾಡ್ತಾ ಇದ್ದಾನೆ, ಏನು ಮಾಡ್ತಾನೋ, ಈ ತರಹದ ಎಲ್ಲವೂ ಇದ್ದೇ ಇರುತ್ತೆ. ಆದರೆ ಆ ತಂಡ ಏನಿದೆ, ಆ ಸಾಂಘಿಕವಾದ ಕಾರ್ಯ ನೆರವೇರಿಸ್ತಾ ಇರುವ ಆ ತಂಡ ಏನಿದೆ, ಅದರಲ್ಲಿ ಒಂದು ನಂಬಿಕೆ ಇರುತ್ತದೆ. ಆ ನಂಬಿಕೆನೇ ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಇನ್ನು ಮುಂದೆಯೂ ನಮ್ಮ ಹಾದಿಯನ್ನು ನೀವು ಗಮನಿಸಬಹುದು ಅನ್ನೋದನ್ನು ವರುಣ್ ಮತ್ತು ಅವನ ತಂಡ, ಅದರಲ್ಲಿ ನಾನು ಒಬ್ಬನಾಗಿ ಅಷ್ಟೇ, ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಕೆಲಸಕ್ಕೆ ನಾಂದಿ ಹಾಡಿದ್ದೇವೆ. ಕೇವಲ ನಾಂದಿ, ಅದು ನಂದಾದೀಪವಾಗುವುದು ನಿಮ್ಮ ಕೈಗೆ ಬಂದಾಗ. ಅಂತಹ ದಿನಗಳನ್ನು ಕಾಯ್ತಾ ಇದ್ದೇವೆ ನಾವು. ಯಾವುದೇ ಒಂದು ಸಿನಿಮಾ ಒಂದು ಸಾಂಘಿಕ ಕೆಲಸ, ಯಾರಾದರೂ ಒಬ್ಬರು ಮಾಡ್ತಾರೆ ನಾನು ಮಾಡಿದೆ ಅನ್ನುವಂತಹವ್ರು ಯಾರಾದರೂ ಹೇಳಿದ್ರೆ ನಾನು ನಿಜವಾಗಿಯೂ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಒಬ್ಬರು ಮಾಡುವಂಥ ಕೆಲಸವೇ ಅಲ್ಲ, ಪ್ರತಿಯೊಬ್ಬನೂ ತನ್ನ ಕರ್ತೃತ್ವ ಶಕ್ತಿಯನ್ನು, ಸೃಜನಶೀಲತೆಯನ್ನು ಎಷ್ಟು ಚೆನ್ನಾಗಿ ದುಡಿಸ್ಕೊಳ್ತಾನೋ ಅಷ್ಟು ಚೆನ್ನಾಗಿ ಆ ಸಿನಿಮಾ ಆಗು ಮಾಡಿಕೊಳ್ಳುತ್ತೆ. ಸಿನಿಮಾ ಮಾಡ್ತೇವೆ ಅಂದಾಗೆಲ್ಲ ನಾನು ಅವರಿಗೆ ಹೇಳಿದ್ದೇನೆ, ನೀವು ಮಾಡಲ್ಲ ಸ್ವಾಮಿ, ಅದು ಮಾಡಿಸ್ಕೊಳ್ಳುತ್ತೆ ಅಂತ. ಇಲ್ಲದ್ರೆ ಸಿನಿಮಾ ಆಗೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಜಾಸ್ತಿ ಆಗಿದೆ, ಸಿನಿಮಾ ಆಗು ಮಾಡೋದು ಕಮ್ಮಿ ಆಗಿದೆ. ಅದು ಕೂಡ ಒಂದು ಪ್ರಯೋಗಶೀಲ ಮನಸ್ಸುಗಳಿಗೆ ಬಹಳ ಹಿನ್ನಡೆ. ನಾವೇನೋ ಪ್ರಯೋಗ ಮಾಡಬೇಕು ಅಂತ ಇದ್ವಿ, ಆದರೆ ಪ್ರಯೋಗ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಆದರೆ ಪ್ರಯೋಗಶೀಲ ಮನಸ್ಸುಗಳು ಹಿಂದೇಟು ಹೊಡೆದೊಟ್ಟು ಅದಕ್ಕೊಂದು ಛಲ ಬರುತ್ತೆ, ಮಾಡಲೇಬೇಕು ನಾನು. ವರುಣ್ ಆ ರೀತಿಯ ಛಲವನ್ನು ಶ್ರೀಧರ್ ಮುಖಾಂತರ ಆಗು ಮಾಡಿಕೊಂಡಿದ್ದಾರೆ. ಅವರಿಬ್ಬರಿಗೂ ನಾನು ಶುಭಾಶಯಗಳನ್ನು ಹೇಳ್ತೇನೆ. ಇದ್ದಕ್ಕಿದ್ದ ಹಾಗೆ ಇಡೀ ಪರಿಸರ ಬೇರೆಯಾಗಿ ಕಾಣೋದಿದೆಯಲ್ಲ, ಅದು ನಮ್ಮ ಕ್ಯಾಮರಾಮನ್ಗಳಿಗೆ ಮಾತ್ರ ಸಾಧ್ಯ. ಹಾಗಾಗಿ ಗಜೇಂದ್ರ ಗಡ ನಮ್ಮನ್ನು ಗಡಗಡ ಅನಿಸಿದ್ದಂತೂ ಸತ್ಯ. ಒಂದು ಹೊಸ ಹುಮ್ಮಸ್ಸನ್ನು, ಒಂದು ಹೊಸ ಚಿತ್ರಿಕೆಗಳನ್ನು ನಮ್ಮ ಮುಂದೆ ತಂದು ಬಿಡ್ತದೆ. ಅದೇ ಒಂದು ರೀತಿಯ ಒಂದು ಪ್ಲಸ್ ಪಾಯಿಂಟ್ ಅಂತ ನನಗೆ ಅನ್ನಿಸ್ತಾ ಇತ್ತು. 50% ಅಲ್ಲಿಗೆ ಎತ್ಕೊಂಡ್ಬಿಟ್ಟಿದ್ವಿ. ವರುಣ್ಗೆ ಅದೇ ಹೇಳಿದೆ, ಭಾಳ ಒಳ್ಳೆಯ ಲೊಕೇಶನ್ ಅಂತ. ನೀವು 2-3 ಸಲ ಬಂದು ಹೋಗ್ಬೇಕಾಗುತ್ತೆ ಸಾರ್ ಅಂದ. 2-3 ಅಲ್ಲಪ್ಪ, ನಾನು 4 ಸಲನೂ ಬರ್ತೀನಿ ಅಂತ ಹೇಳಿದೆ, ಬಂದಿದ್ದೀನಿ. ಅದರ ಜೊತೆಯಲ್ಲೇ ಭಾಷೆ, ಯಾವುದೇ ಒಂದು ಭಾಷೆ ಕೇವಲ ಸಂವಹನವಾಗಿದ್ದರೆ ಅದು ಅಷ್ಟೇ ಕೆಲಸಕ್ಕೆ ನಿಂತು ಹೋಗ್ತಾ ಇತ್ತು. ಆದರೂ ಆ ಭಾಷೆ ಒಂದು ಸಂಸ್ಕೃತಿಯನ್ನು ಹೇಳುತ್ತೆ. ಎಂತಹ ಅದ್ಭುತವಾದ ಸಂಸ್ಕೃತಿಯನ್ನು ಹೇಳುತ್ತೆ ಅಂದರೆ, ಅದರಿಂದಾಗಿ ನಮ್ಮ ಜೀವನ ಶೈಲಿಯನ್ನು, ಬದುಕಿನ ಕ್ರಮವನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಇತಿಹಾಸವನ್ನು, ಒಂದು ಸಂಪ್ರದಾಯವನ್ನು ಅದು ಸೂಚಿಸ್ತಾ ಹೋಗುತ್ತೆ. ಅದು ಭಾಷೆಯ ನಿಜವಾದ ಶಕ್ತಿ. ಅದರಲ್ಲೂ ಕನ್ನಡದಲ್ಲಂತೂ 15 ಕಿಲೋಮೀಟರ್ಗೆ ಒಂದೊಂದು ಹೊಸ ಭಾಷೆಯನ್ನು ನಾವು ಕಾಣ್ತೇವೆ. ಕನ್ನಡದ್ದೇ ಆದಂತಹ ಹೊಸ ಪದ ಪ್ರಯೋಗವನ್ನು ನೋಡ್ತೇವೆ, ಕನ್ನಡದ್ದೇ ಆದಂಥ ಹೊಸ ತನಗಳನ್ನು ನೋಡ್ತೇವೆ.
ಅದು ಕನ್ನಡಕ್ಕೆ ಮಾತ್ರ ಸೀಮಿತವ, ಯಾವುದೇ ಭಾಷೆಗೂ ಆ ರೀತಿಯ ಸಾಧ್ಯತೆಗಳಿದೆ. ಆದರೆ ಕರ್ನಾಟಕ ತನ್ನ ಏಕೀಕರಣವನ್ನು ಸಾಧಿಸಿಕೊಂಡ ಮೇಲೆ, ಕರ್ನಾಟಕವಾದ ಮೇಲೆ, ಈ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಒಂದು ರೀತಿಯ ಸಾಮರಸ್ಯವನ್ನು ಕಂಡಿದ್ದೇವೆ. ಆ ಸಾಮರಸ್ಯ ತಂದದ್ದು ಕೇವಲ ಸಿನಿಮಾ, ಸಿನಿಮಾ ಮಾತ್ರ ಅದನ್ನು ಸಾಧಿಸಿದ್ದು, ಅದು ರಾಜ್ಕುಮಾರ್ ಅವರಿಂದಾಗಿ ಮಾತ್ರ ಸಾಧ್ಯ ಆಗಿದೆ. ಅಂತಹ ಸಾಮರಸ್ಯವನ್ನು, ಭಾಷಾ ಸಾಮರಸ್ಯವನ್ನು ಸಾಧಿಸಿ ಅದರ ಮುಖಾಂತರ ಹೊಸ ಸಾಧ್ಯತೆಗಳಿಗೆ ಗುರುತು ಮಾಡಿಕೊಟ್ಟಿತ್ತು. ಅದು ಆಯಾ ಪ್ರಾದೇಶಿಕ ಭಾಷೆಗಳಿಗೆ ಬೇಕಾದಂತಹ ಸಂಪತ್ಭರಿತವಾದಂತಹ ಸಂಪತ್ತು. ಈಗ ನಮ್ಮ ವರುಣ್ ಆ ರೀತಿಯ ಒಂದು ಸಂಪತ್ಭರಿತವಾದ ಸಂಪತ್ತನ್ನು ನಿಮ್ಮ ಮುಂದೆ ಇಟ್ಟಿದ್ದಾನೆ. ಆ ಭಾಷೆಯಲ್ಲಿ ಅದರದೇ ಆದಂತಹ ಒಂದು ಗಂಡುತನ ಇದೆ. ಹಾಗಂದರೆ ಹೆಣ್ಣುತನ ಇಲ್ಲವೇ ಅಂತ, ಭಾಷೆ ಅನ್ನೋದೇ ಹೆಣ್ಣುತನ. ಎಷ್ಟು ಲಾಲಿತ್ಯವಾಗಿರುತ್ತೆ, ಆ ಲಾಲಿತ್ಯವನ್ನು ನಾವು ಅನುಭವಿಸೋದೇ ಗಂಡುತನ. ಹಾಗಾಗಿ ಅಂತಹ ಅದ್ಭುತವಾದ ಭಾಷೆಯನ್ನು ಒಂದು ಹೊಸ ಪ್ರಯೋಗವಾಗಿ ನಿಮ್ಮ ಮುಂದೆ ಕಟ್ಟಿಕೊಡ್ತಾ ಇದ್ದಾನೆ. ನಾವೆಲ್ಲರೂ ಏನೋ ಸ್ವಲ್ಪ ಪರವಾಗಿಲ್ಲರಿ, ಎಷ್ಟು ಹುಬ್ಬಳ್ಳಿ ನಾಟಕ ಎಷ್ಟು ಮಾಡೀವಿ ನಾವು, ಭಾರಿ ಮಾಡೀವಪ್ಪ, ಸತ್ತವ್ರ ನೆರಳು ಏನು, ಸಿಂಗಾರವ್ವ ಏನು ಎಲ್ಲ ಮಾಡೀವಲ್ಲ ಅಂತ. ಆದರೆ ಇದಕ್ಕೆ ಡಬ್ಬಿಂಗ್ ಬಂದಾಗ ತಾವು ಕೂಡ ಒದ್ದಾಡಿದ್ದೀರಿ ಅಂತ ಕೇಳಿ ನನಗೆ ಸಂತೋಷ ಆಯಿತು. ನಾನೊಬ್ಬನೇ ಒದ್ದಾಡಲಿಲ್ಲ, ನೀವು ಕೂಡ ಒದ್ದಾಡಿದ್ದೀರಿ. ಸೊ ಅಂತಹ ಸಂತೋಷವನ್ನು, ಹಾಗೆಯೇ ಒಂದು ರೀತಿಯ ಛಲವನ್ನು ಮತ್ತು ಹೊಸತನ್ನು ಕಲಿತುಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಸಮಯವನ್ನು, ಸಂದರ್ಭವನ್ನು ಈ ಚಿತ್ರ ಬಯಲುಸೀಮೆ ನನಗೆ ಮಾಡಿಕೊಟ್ಟಿದೆ, ಅದನ್ನು ಮಾಡಿದ್ದೇನೆ. ಪ್ರತಿ ಚಿತ್ರವೂ ಒಂದು ಪ್ರಯೋಗ, ಪ್ರತಿ ಚಿತ್ರದ ಮುಖಾಂತರ ಹೊಸದನ್ನು ಕಲಿತಾ ಹೋಗ್ತೇವೆ. ಆ ನಿರಂತರ ಕಲಿಕೆಯಲ್ಲಿ ಬಯಲುಸೀಮೆ ನನ್ನ ಇನ್ನೊಂದು ಕಲಿಕೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಿರಿಗನ್ನಡಂ ಗೆಲ್ಲಿ. ಇಲ್ಲಿ ಈ ಒಂದು ಸಂಭ್ರಮ, ಈ ಒಂದು ಈವೆಂಟ್, ಇದೇನೆಲ್ಲ ಆಗ್ತಿದೆ, ಅಲ್ಲಿ ಒಬ್ರು ಕೂತಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಶ್ರೀಧರ್ ಸರ್, ಮತ್ತೆ ಲಕ್ಷ್ಮಣ್ ಸರ್, ನೀಲ್ಕಂಠ್ ಸರ್, ಓಕೆನಾ, ನಾವಿಬ್ರು, ನಾನು ಮತ್ತೆ ನಮ್ಮ ಡೈರೆಕ್ಟರ್. ಇದು ಬಯಲುಸೀಮೆ ಸಿನಿಮಾ ಆಗಿರೋದ್ರಿಂದ ಆ ಭಾಗದಲ್ಲೇ ನಾವು ಯಾರನ್ನಾದರೂ ಅಪ್ರೋಚ್ ಮಾಡಿದ್ರೆ ಇದು ಹೇಗಿರುತ್ತೆ ಅನ್ನೋದೊಂದು ಬ್ಲೈಂಡ್ ಆಗಿ ಹೋಗೋದಿರುತ್ತಲ್ಲ, ಜರ್ನಿ ಸ್ಟಾರ್ಟ್ ಮಾಡಿದ್ರು ರಾತ್ರಿ. ಸೊ ಹೋದ್ವಿ, ಹೋಗಿದ್ಮೇಲೆ ನಮಗೆ ಸಿಕ್ಕಂಥ ಮೊದಲನೇ ವ್ಯಕ್ತಿ ನಮ್ಮ ನೀಲ್ಕಂಠ್ ಸರ್ ಮತ್ತು ನಮ್ಮ ಶ್ರೀಧರ್ ಸರ್ ಇಬ್ಬರು ಸಿಕ್ಕಿದ್ರು. ಟು ಬಿ ಫ್ರಾಂಕ್ ಹೇಳಬೇಕಂತೆ, ಅವರು ಇಂಪ್ರೆಸ್ ಆಗಿದ್ದೇನು ಅಂತ ಹೇಳಿದ್ರೆ ಕತೆ ಕೇಳಲಿಲ್ಲ, ಭಾಷೆ ಅದು ಭಾಷೆ, ಎಸ್ಪೆಷಲಿ ಗಜೇಂದ್ರಗಡದ ಸಿನಿಮಾ ಅಂತ ಹೇಳಿದಾಗ ಅವ್ರಿಗೆ ಇಂಟ್ರೆಸ್ಟ್ ಆಗಿದೆ ಭಾಷೆ ಅಂತ. ಓಕೆ, ಇನ್ನೊಂದು ಇಂಪ್ರೆಸ್ ಆಗಿದೆ ಅವ್ರಿಗೆ, ಅಲ್ಲಿ ಕೂತಿದ್ರು ನೋಡಿ ಮಾನ್ಸ ಉಳ್ಳ ಮ್ಯಾಜಿಕ್ ಮಾಡಿದ್ರು ಆಲ್ರೆಡಿ. ಎಸ್, ತುಂಬಾ ಚೆನ್ನಾಗಿ ಬಂದಿತ್ತು ಮ್ಯೂಸಿಕ್, ಬ್ರಿಲಿಯಂಟ್ ಆಗಿ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಅವ್ರಿಗೆ ಇಂಪ್ರೆಸ್ ಆಯ್ತು. ಆಮೇಲೆ ನಮ್ಮಿಬ್ರು ನೋಡಿದ್ರು ಏನೋ ಮಾಡಿದಾರಲ್ಲ ಇವರು, ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದ್ವಿ. ಓಕೆನಾ, ಕೊನೆಗೆ ನಾವೆಲ್ಲ ಸೇರಿ ಆಯ್ತು ಇದು, ಈಗ ನಾವೊಂದು ತಂಡ ಕಟ್ಕೊಂಡ್ ಬಂದಿದ್ವಲ್ಲ, ಈ ಸಿನಿಮಾ ಮಾಡ್ಬೇಕಲ್ಲ, ಅಷ್ಟು ಈಸಿಯಾಗಿ ಆಗಲ್ವಲ್ಲ, ಅವ್ರೊಂದು ತಂಡ ಕಟ್ಟಿದ್ರು. ಎಲ್ಲಿ ನಮ್ಮ ಪ್ರೊಡ್ಯೂಸರ್ ಇಲ್ಕುದ್ರು ಹಸನ್ ಬಾಯ್, ಪ್ರತಿಯೊಂದು ವಿಚಾರಕ್ಕೂ ಓಡಾಡಿದ್ದಾರೆ ನಮ್ಮ ಜೊತೆಲಿದ್ರು. ಆಮೇಲೆ ಈ ಗೋರ್ಪಡೆ ಸರ್ ಇದಾರೆ ಇಲ್ಲಿ, ಓಕೆನಾ, ಅವ್ರ ಮನೆಯಲ್ಲೂ ಶೂಟಿಂಗ್ ಮಾಡಿದ್ವಿ ನಾವು, ಅವರು ಸಹ ನಮಗೆ ಸಾಥ್ ಕೊಟ್ರು. ಇಲ್ಲಿ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಗಜೇಂದ್ರಗಡ ಜನತೆ ಹೇಳ್ಬೇಕು ನಾವು. ಓಕೆ, ಈ ಮುಖಾಂತರ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಹಾಂ, ಓಕೆ, ಈಗ ಸಿನಿಮಾ ವಿಚಾರಕ್ಕೆ ಬಂದರೆ ವರುಣ್ ಅವರು ಫಸ್ಟು ಸಿಕ್ಕಿ ನನಗೆ ಈ ಸಿನಿಮಾದ ಕತೆ ಹೇಳಿದಾಗ, ಕತೆ ಅಂದರೆ ಅವರು ಅಂದರೆ ಭಾಷೆ ಉತ್ತರ ಕರ್ನಾಟಕ ಹಾಗೆ ಹಿಂಗೆ ಅಂತ ಹೇಳ್ತಿದ್ರು. ಸರ್, ಇದಕ್ಕೆ ನಾನು ಪರ್ಸನ ಹುಡುಕ್ತಾ ಇದ್ದೀನಿ, ಹಿಂಗಿದೆ ಹಿಂಗಿದೆ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಇಬ್ಬರು ಕೂತ್ಕೊಂಡ್ವಿ. ಕೂತ್ಕೊಂಡಿದ್ಮೇಲೆ ನಮ್ಮ ಜೊತೆ ಜಾಯಿನ್ ಆಗಿತ್ತು ಸಿದ್ದು ಕಾತರ್ಗಿ, ಈಸ್ ಅ ರೈಟರ್. ಓಕೆನಾ, ಈಸ್ ಅ ರೈಟರ್, ಅವ್ರು ಜಾಯಿನ್ ಆದರು. ಈಸ್ ಫ್ರಮ್ ಬಾಗಲಕೋಟೆ. ಹೌದು, ಅವರು ಬಾಗಲಕೋಟೆ ಅವರು.
ಅವ್ರ ಆಕ್ಸೆಂಟ್ ಇದೆಯಲ್ಲ ಬಹಳ ಚೆನ್ನಾಗಿದೆ, ಪ್ಯೂರ್ಲಿ ಬಯಸಿನಿ ಅದು ಅವ್ರ ಆಕ್ಸೆಂಟ್ ಓಕೆನಾ, ತುಂಬ ಚೆನ್ನಾಗಿ ಇಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಶುರು ಮಾಡಿದ್ರು. ಸ್ಕ್ರೀನ್ ಪ್ಲೇ ಮಾಡ್ಲಿಕ್ಕೆ ಕೂತ್ಕೊಂಡ್ವಿ ಹೆಚ್ಚು ಕಡಿಮೆ 10-11 ತಿಂಗಳು ಓಕೆನಾ, ಕೂತ್ಕೊಂಡು ಬರ್ದಿರೋದು ಇದನ್ನ. ಸ್ಕ್ರೀನ್ ಪ್ಲೇ ನಾವು 3 ಜನ ಸಿದ್ದು ಕತ್ತರ್ಗಿ, ನಾನು ಮತ್ತೆ ನಮ್ಮ ಡೈರೆಕ್ಟರ್ ಓಕೆ, ಹೀಗೆಲ್ಲ ತಯಾರಿ ಮಾಡಿಕೊಂಡು ಹೋದಾಗ ಅವ್ರಿಗೆ ಇಂಪ್ರೆಸ್ ಆಯಿತು, ಮತ್ತೊಂದಾಯಿತು ಹೀಗೆ. ಆಮೇಲೆ ಇಲ್ಲಿ ಹೇಳ್ತೀನಿ, ಇಷ್ಟೆಲ್ಲ ನಾವು ಶೂಟಿಂಗ್ ಹೋದಾಗೂ ಸಹ ಬ್ಲೈಂಡ್, ಯಾಕೊತ್ತ ತಯಾರಿ ಆಗಿದೆ, ಪ್ರೆಸೆಂಟೇಷನ್ ವೆರಿ ಇಂಪಾರ್ಟೆಂಟ್, ಸೊ ಏನು ಮಾಡಬೇಕು ಓಕೆನಾ, ಏನು ಮಾಡಬೇಕು ಅಂದಾಗ ನಿಜವಾಗ್ಲೂ ಹೇಳ್ತೀನಿ, ರವಿಶಂಕರ್ ಸರ್ದು ಕಾಸ್ಟಿಂಗ್ ಇರಲಿಲ್ಲ, ಮೈಂಡ್ ಎಲ್ಲ ಇರಲಿಲ್ಲ. ಅದು ಹೇಳಿದವರು ನಮ್ಮ ಶ್ರೀಧರ್ ಸರ್, ಅವ್ರು ಇರಬೇಕು ಈ ಸಿನಿಮಾಗೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ, ಎಲ್ಲ ಆಯಿತು. ಸರ್ ಮನೆ ಕರೆದ್ರು, ಬನ್ನಿ ಮನೆಗೆ ಅಂತೇಳಿ ಓಕೆನಾ. ಹೋದ್ವಿ, ಹೋಗಿ ನಮ್ಮ ಮನೆಗೆ ನೋಡಿದ್ರು ಯಾರು ಇವರು ಅಂತೇಳಿ. ಹಿಂಗ್ ಬಂದಾಗ ಶಾಕ್ ಆಗೋಯ್ತು, ಅಯ್ಯೋ ಹಿಂಗಿದೆ ಪರ್ಸನಾಲಿಟಿ, ನಾವು ಏನ್ ಗುರು ಇದು ಹಿಂಗೆ ಅಂತ. ಓಕೆ ಬಂದು ಹೇಳಿ ಅಂತ ಹೇಳಿದ್ರು. ನಾವೇನ್ ಮಾಡಿದ್ವಿ, ಒಂದ್ ಚಾಟ್ ಮಾಡ್ಕೊಂಡು ಹೋಗಿದ್ವಿ, ಯಾಕಂದ್ರೆ ಕ್ಯಾರೆಕ್ಟರ್ಗಳು ತುಂಬಾ ಇದೆ, ಲ್ಯಾಂಗ್ವೇಜ್ ಇದೆ ಪ್ರಾಬ್ಲಮ್ ಓಕೆನಾ. ಸೊ ಹಂಗಾಗಿ ಕ್ಯಾರೆಕ್ಟರ್ಗಳನ್ನ ಒಂದು ಏನಂತ ಟ್ರೈ ಮಾಡ್ತಾರೆ ಗೊತ್ತಲ್ಲ, ಫ್ಯಾಮಿಲಿ ಟ್ರೀ, ಅದನ್ನ ಮಾಡ್ಕೊಂಡು ಅವ್ರಿಗೆ ಹೇಳಿದ್ವಿ. ಅವರು ಕೇಳಿದ್ರು, ಸಂಯಮದಿಂದ ಕೇಳಿದ್ರು, ಆಮೇಲೆ ಕೇಳಿ ತುಂಬಾ ಇಂಪ್ರೆಸ್ ಆಯ್ತು, ಖುಷಿ ಆಯ್ತು ಅವ್ರಿಗೆ. ಅವ್ರು ಹೇಳಿದ್ರು ಬಾಯ್ಬಿಟ್ಟು, ವರುಣ್ ಸುಜಯ್ ದಿನಕ್ಕೆ ನಾನು ಇಷ್ಟು ಕತೆಗಳನ್ನ ಕೇಳ್ತೀನಿ, ಇಷ್ಟು ಇದೆಲ್ಲ ಇರುತ್ತೆ, ಆದ್ರೆ ಈ ತಯಾರಿ ಯಾರು ಮಾಡಿರಲಿಲ್ಲ ಅವ್ರಿಗೆ. ಅದ್ ಕೇಳಿದ ನಮ್ ಅಲ್ಲೇ ಗೆದ್ಬಿಟ್ವಿ, ರವಿಶಂಕರ್ ಸರ್ ಮಾಡಿದಾಗ ತುಂಬಾ ಪ್ರಾಮಿನೆಂಟ್ ಆಗಿ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ ತುಂಬಾ ದೊಡ್ಡ ಗುಣ. ಆಮೇಲೆ ನಾಗಭರಣ ಸರ್ ಅವ್ರಿಗೆ ಹೋಗಿ ಈ ಕ್ಯಾರೆಕ್ಟರ್ ಆಗಿರ್ಬೋದು ಇದೊಂದು ಎಲ್ಲ ಈ ಕತೆ ನಾವು ಏನ್ ಡೀಟೈಲ್ ಆಗಿ ಹೇಳ್ಬೇಕಾಗಿಲ್ಲ, ಡೈರೆಕ್ಟರ್ ಹೇಳ್ತಾರೆ ಡೀಟೈಲ್. ಹೋದಾಗ ಅವ್ರಿಗೆ ಬಹಳ ಖುಷಿ ಆಯ್ತು, ಅವ್ರಿಗೆ ಏನ್ರ ಯಾ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಿ. ಆಮೇಲೆ ಯಾರು ಸಹ ಒಂದು ಕರೆಕ್ಷನ್ ಹೇಳಿಲ್ಲ ಓಕೆನಾ, ಚೆನ್ನಾಗಿದೆ ಇದನ್ನ ಹೀಗೆ ಮಾಡಿ, ಚೆನ್ನಾಗಿ ಮಾಡಿ, ಎಷ್ಟಾಗುತ್ತೋ ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿ ಅಂತ ಹೇಳಿದಾಗ ನಿಜವಾಗ್ಲೂ ಶೂಟಿಂಗ್ ಶುರು ಆಯ್ತು. ಸರ್ ಬಂದ್ರು, ರವಿಶಂಕರ್ ಸರ್ ಬಂದ್ರು, ನಾಗಭರಣ ಸರ್ ಬಂದ್ರು, ಇಷ್ಟು ಸೀನಿಯರ್ ಇದಾರೆ ಅಂತ ಹೇಳಿದ್ರೆ, ಇಷ್ಟು ಲೈಕ್ ಆ ಒಂದು ಪೊಲಿಟಿಕ್ಸ್ ಇದೆಯಲ್ಲ, ಅವರ ಕೊಟ್ಟಂತ ಸಪೋರ್ಟು ಸಿನಿಮಾ ಚೆನ್ನಾಗಿ ಬರ್ಲಿಕ್ಕೆ ಕಾರಣ ಆಯ್ತು. ಟು ಬಿ ಫನ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾಗಭರಣ ಸರ್ ಮತ್ತೆ ರವಿಶಂಕರ್ ಸರ್ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ರವಿಶಂಕರ್ ಸರ್ ಹೇಳ್ತೀನಿ, ನಾನೇನೋ ಅವ್ರಿಗೆ ಬ್ಯೂಟಿಫುಲ್ ಆಗಿ ಫ್ರೇಮ್ ಇಡೋದು ಬೇಕಾಗಿಲ್ಲ, ಅವರು ಸುಮ್ಮನೆ ಹಿಂಗ್ ಬಂದು ಕಣ್ಣಿದ್ರೆ ಸಾಕು, ಫೇಸ್ ಎಕ್ಸ್ಪ್ರೆಷನ್ ಇದ್ರೆ ಸಾಕು, ಅಷ್ಟು ಚೆನ್ನಾಗಿ ಓಕೆನಾ. ನನಗಂತೂ ತುಂಬಾ ಖುಷಿ ಆಯ್ತು ಅವ್ರದ್ದು ಒಂದೊಂದು ಪ್ರತಿಯೊಂದು ಫ್ರೇಮ್ ಶೂಟ್ ಮಾಡ್ಬೇಕಾದ್ರೆ ಓಕೆನಾ. ಆಮೇಲೆ ನಾಗಭರಣ ಸರ್ ಹೇಳ್ತೀನಿ, ಇಷ್ಟು ಪೇಷನ್ಸ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಪೇಷನ್ಸ್. ಸಾಂಗ್ ಶೂಟಿಂಗ್, ಮೌಂಟೇಜ್ ಸಾಂಗ್ ಶೂಟಿಂಗ್ ಮಾಡ್ತಾ ಇದೀವಿ, ಕೆಲವೊಂದ್ ಕಡೆ ಇರುತ್ತೆ ಅಲ್ವಾ ಊರು ಪರ್ಮಿಷನ್ ಅದು ಇದು ಓಡಾಟ, ಅವ್ರು ಕೂತೀನಿ ನಿಮಗೆ ಯಾವಾಗ ಆಗುತ್ತೆ ಸಿಗ, ಬ್ಯೂಟಿಫುಲ್ ಆಗಿ ಬೇಕಿತ್ತು ಅಷ್ಟೇ. ಅಶ್ವಿನಿ ಆಡಿಯೋ ಕಂಪನಿಯ ಮುಖಾಂತರ ಈ ಒಂದು ಹಾಡುಗಳನ್ನ ಹೊರತರಲಾಗ್ತಾ ಇದೆ. ಇವತ್ತು ಸದ್ಯಕ್ಕೆ 2 ಗೀತೆಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ, ಒಟ್ಟು 6 ಗೀತೆಗಳಿದೆ. 2 ಗೀತೆಗಳನ್ನ ಈಗ ಲಾಂಚ್ ಮಾಡಲಾಗ್ತಾ ಇದೆ. 5 ಗೀತೆಗಳನ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ರಚನೆ ಮಾಡಿದ್ದಾರೆ, ಹಾಗೆ 1 ಗೀತೆಯನ್ನ ಶ್ರೀತ ವರುಣ್ ಅವರು ಜೊತೆಗೆ ಇರ್ಷಾದ್ ಇಬ್ಬರೂ ಸೇರಿ ರಚನೆ ಮಾಡಿದ್ದಾರೆ. ಒಟ್ಟಾರೆ ಈ ಚಿತ್ರದ ಯಶಸ್ಸಿಗೆ ಈ ಹಾಡುಗಳು ಸಾಕ್ಷಿಯಾಗ್ತಾ ಇದೆ. ಬರ್ಲಿ ಒಂದು ಪ್ರೀತಿಯ ಚಪ್ಪಾಳೆ. ಬಯಲು ಸೀಮೆ ಚಿತ್ರದ ಆಡಿಯೋ ಲಾಂಚ್ ಅನ್ನ ಮಾಡ್ಕೊಡ್ತಾ ಇದ್ದಾರೆ ವೇದಿಕೆಯಲ್ಲಿರುವಂತಹ ಈ ಎಲ್ಲ ಗಣ್ಯರು. ಸಂಗೀತ ನಿರ್ದೇಶನ ಮಾನಸ ಹೊಳ್ಳ, ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಜೊತೆಗೆ ಶ್ರೀತ ವರುಣ್ ಕಟ್ಟಿಮನಿ ಹಾಗೆ ಇರ್ಷಾದ್. ಅರುಂಧತಿ ವಸಿಷ್ಠ ಅವರ ಧ್ವನಿ ಅಷ್ಟು ಚೆನ್ನಾಗಿದೆಯೋ, ಮಾನಸ ಹೊಳ್ಳ ಅವರ ಕಂಪೋಸಿಷನ್ ಅಷ್ಟು ಚೆನ್ನಾಗಿದೆಯೋ ಏನು ಅಂತ ಗೊತ್ತಿಲ್ಲ. ಎಲ್ಲವೂ ಒಂದು ರೀತಿ ತುಂಬ ತುಂಬ ಬರೆದವರಿಗೆ ಆಪ್ತವಾಗುವ ಹಾಡುಗಳ ಸಾಲಿನಲ್ಲಿ ನಿಲ್ಲುವಂತ ಹಾಡಿದೆ.
ನಾನು ತುಂಬಾ ಜನಕ್ಕೆ ಈ ಹಾಡು ಬರೆದ್ಮೇಲೆ ಬಯಲುಸೀಮೇಲೆ ಒಂದು ಹಾಡು ಬರೆದಿದ್ದೀನಿ ನೀನು ಕೇಳಬೇಕು ಅಂತ ತುಂಬಾ ಸಲ ಹೇಳ್ತಿದ್ದೆ. ನನ್ನ ಹತ್ರ ಹಾಡಿರಲಿಲ್ಲ. ಇವತ್ತು ನಿನ್ನೆ ಮನಸ್ಸಹಳ್ಳ ಅವ್ರು ಕಳಿಸಿದ್ರು. ಕಳಿಸಿದ್ಮೇಲೆ ಒಂದು 50 ಜನಕ್ಕೆ ಕೇಳಿಸಿದ್ದೀನಿ. ಇಲ್ಲಿ ರಿಲೀಸ್ ಆಗಕ್ಕೆ ಮುಂಚೆ ನನ್ನ ಹತ್ರ ಆಗಲೇ ತುಂಬ ಕಡೆ ರಿಲೀಸ್ ಆಯಿತು. ತುಂಬ ಜನ ಇಷ್ಟಪಟ್ಟರು ಈ ಹಾಡನ್ನು. ಇನ್ನು ಹಾಡುಗಳ ಸಂಖ್ಯೆ ಸಾಕಷ್ಟಿದೆ ಬರೆದದ್ದು. ಆದರೆ ಯಾವಾಗಲೂ ಬರೆಯೋನಿಗೆ ಚಾಲೆಂಜ್ ಅಥವಾ ತುಂಬ ಖುಷಿಯಾಗೋದು ಯಾವಾಗ ಅಂದರೆ, ಈ ಹಿಂದೆ ಹೀಗೆ ಬರೆದಿರಲಿಲ್ಲ, ಇಂಥದ್ದೊಂದು ಸನ್ನಿವೇಶಕ್ಕೆ ನಾನು ಬರೆದಿಲ್ಲ ಅಂದಾಗ ತುಂಬ ಚಾಲೆಂಜ್ ಅನಿಸುತ್ತೆ. ಆಮೇಲೆ ಬಹಳ ಬರೆಯೋದಕ್ಕೆ ವಿಶಾಲವಾದಂಥ ಅಗಾಧವಾದಂಥ ಒಂದು ದೊಡ್ಡ ಜಾಗ ಇರುತ್ತೆ, ಖಾಲಿ ಜಾಗ ಇರುತ್ತೆ. ಈಗ ಎಷ್ಟೊಂದು ಪ್ರೇಮಗೀತೆಗಳು, ಸಹಸ್ರಾರು ಪ್ರೇಮಗೀತೆಗಳು ಕನ್ನಡದಲ್ಲಿ. ಪ್ರತಿ ಸಲ ಒಂದು ಪ್ರೇಮಗೀತೆ ಬರೆಯುವಾಗ ಏನಾಗುತ್ತೆ ಅಂದರೆ, ಹಿಂದೆ ಎಷ್ಟೋ ಬರೆದಿರ್ತೀವಿ, ನಾವೇ ಬರೆದಿದ್ದೀವಿ, ಎಷ್ಟೋ ಕೇಳಿದ್ದೀವಿ, ಅದನ್ನು ದಾಟಿ ಇನ್ನೇನೋ ಬರೀಬೇಕು ಅನ್ನೋ ಸವಾಲು ಇರುತ್ತೆ. ಆದರೆ ಇಂಥ ಹಾಡುಗಳಲ್ಲಿ ಸವಾಲು ಏನಿರುತ್ತೆ ಅಂದರೆ, ಇದು ಸಂಗೀತದ ತಲೆ ಮೇಲೆ ಸಾಹಿತ್ಯ ನಿಂತ್ಕೋಬೇಕು ಅನ್ನೋಂಥ ಸವಾಲು ಇರುತ್ತೆ. ಅದು ಒಂದೊಂದು ಸಲ ಏನಾಗುತ್ತೆ ಅಂದರೆ, ಎರಡೂ ಹೇಗೆ ಮೇಳೈಸ್ಬಿಡ್ತವೆ ಅನ್ನೋದಕ್ಕೆ ಈ ಹಾಡು ಮಾತ್ರ ಅಲ್ಲ, ಈ ಸಿನಿಮಾದ ಎಲ್ಲ ಹಾಡುಗಳು ಸಾಕಿ. ನಿಮ್ಗೆ ಇದು ಬರೀ ಸ್ಯಾಂಪಲ್ ಅಷ್ಟೇ, ಈ ಹಾಡು ಒಂದು ಸಣ್ಣ ಸ್ಯಾಂಪಲ್. ಇನ್ನೂ ಉಳಿದ ಹಾಡುಗಳು ನಾವು ಯಾಕೂ ಗೊತ್ತಿಲ್ಲ, ಇವತ್ತು ತೋರಿಸ್ತೀನಿ. ಇಲ್ಲ ಸರ್, ಅದೇ ಒಂದಾದ್ಮೇಲೆ ಒಂದು ಕೇಳಿಸೋಣ ಅಂತ ಹೇಳ್ಬಿಟ್ಟು. ಓಕೆ, ಒಂದು ಹಿಟ್ ಸಾಂಗ್ ಒಂದು ಇದೆ ಈ ಸಿನಿಮಾದಲ್ಲಿ. ಇಲ್ಲೇ ಹೇಳ್ತಾ ಇದ್ದೀನಿ, ಹಿಟ್ ಸಾಂಗ್ ಒಂದಿದೆ, ಮುಂಚೆನೆ ಹೇಳ್ತಾ ಇದ್ದೀನಿ, ನೀವಿನ್ನೂ ಕೇಳೇ ಇಲ್ಲ. ಹಿಟ್ ಸಾಂಗ್ ಒಂದಿದೆ, ಆ ಸಾಂಗ್ ನಾನು ಬರ್ದಿಲ್ಲ. ಸೂಪರ್ ಹಿಟ್ ಸಾಂಗ್ಸ್ ಇನ್ನು ನಾಲ್ಕೈದಿದ್ದಾವೆ, ಅದನ್ನ ನಾನು ಬರ್ದಿದ್ದೀನಿ. ಸೂಪರ್ ಸರ್, ಸೂಪರ್. ಅದೊಂದು ಯಾಕೋ ಹಿಟ್ ಸಾಂಗ್ ನಾನು ಬರೀಲಿಲ್ಲ ಅನ್ನೋ ಒಂದು ಸಣ್ಣ ವಿಷಾದ ನನಗಿದೆ. ಇರಲಿ, ತಮಾಷೆ. ವರುಣ್ ಕಟ್ಟಿಮನಿ ನನಗೆ ನಮ್ಮ ಅರ್ಚನಾ ಹೊಳ್ಳ, ಮಾನಸ ಹೊಳ್ಳ, ಅರ್ಚನಾ ರವಿ ಅವರು ದಂಪತಿಗಳು. ಅವರು ಇತ್ತೀಚೆಗೆ ಒಂದಷ್ಟು ಸಿನಿಮಾ ಕಂಪೋಸ್ ಮಾಡ್ತಿದ್ದಾರೆ. ಫೀಮೇಲ್ ಸಿಂಗರ್ಸ್, ಫೀಮೇಲ್ ಕಂಪೋಸರ್ಸ್ ತುಂಬ ಕಡಿಮೆ ಇದ್ದಾರೆ ನಮ್ಮಲ್ಲಿ. ಅವರಲ್ಲಿರುವಂಥ ಚಾಕಚಕ್ಯತೆ ಅನ್ಬೇಕದಕ್ಕೆ, ಅಂದರೆ ಸಂಗೀತ ಬರೀ ಪ್ರತಿಭೆ ಇದ್ದರೆ ಸಾಲದು, ಚಾಕಚಕ್ಯತೆ ಬೇಕು, ಅದಕ್ಕೊಂದು ಜಾಣ್ಮೆ ಬೇಕು ಸಿನಿಮಾಗೆ. ಆ ಜಾಣ್ಮೆ ಸಂಪೂರ್ಣವಾಗಿ ಅವರಲ್ಲಿದೆ. ಅವರನ್ನು ಕನ್ನಡ ಚಿತ್ರರಂಗ ಹೆಚ್ಚು ದುಡಿಸ್ಕೋಬೇಕು ಅಂತ ನಾನು ಆಶಿಸ್ತೀನಿ ಪ್ರತಿ ಸಲ. ಯಾಕೆಂದರೆ ಅವ್ರ ಹಿಂದೆ ಬೇರೆ ಒಂದಷ್ಟು ಸಿನಿಮಾಗಳು ಎರಡು ಮೂರು ಸಿನಿಮಾಗಳು ನಾನು ಬರೆದಿದ್ದೀನಿ. ಪ್ರತಿ ಸಿನಿಮಾಗೂ ಕೂಡ ಅವ್ರದ್ದು ಅದರದ್ದೇ ಆದಂಥ ಒಂದು ತಾಕತ್ತು. ಎಸ್ಪೆಷಲಿ ಬಯಲುಸೀಮೆ ಹಾಡುಗಳು ನಾನು ಕೇಳಿದ್ಮೇಲಂತೂ ನಾನು ವರುಣ್ ಅವ್ರನ್ನ ನಾನು ಅದೇ ಭಾಷೆಯಲ್ಲಿ ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ಆ ಭಾಗದ ಭಾಷೆ, ನಾನು ಉತ್ತರ ಕನ್ನಡಿಗ ಅಲ್ಲ. ನಾನು ಅದನ್ನೇ ಕೇಳಿದೆ ಅಂದ್ರೆ, ಗಜೇಂದ್ರಗಢದಲ್ಲಿ ನನ್ನ ಸಂಬಂಧಿಕರು ಒಂದು 1000 ಮನೆ ಇದೆ. ನಾನು ನೇಕಾರ, ಆದ್ರಿಂದ ಅದು ನೇಕಾರರು ಊರದು, ಸುಲಭ ಬಾಗಲಕೋಟೆ. ಸೊ ನೇಕಾರಿಕೆ ಬಗ್ಗೆ ಗೊತ್ತು. ಅದ್ರ ವಿಜುವಲ್ಸ್ ತೋರಿಸಿದ್ರು, ಒಂದು ಬೇರೆ ಹಾಡಿದೆ. ಹಾಡು ಇವತ್ತು ಆಗ್ತಾರೆ ಗೊತ್ತಿಲ್ಲ ನನಗೆ. ಇಲ್ಲ ಇಲ್ಲ, ಅದೇ ಹೇಳಿದೆ, ಸೂಪರ್ ಹಿಟ್ ಹಾಡುಗಳು ಇನ್ನೂ ತೋರಿಸ್ತಾ ಇಲ್ಲ. ಸಾಂಗ್ ತೋರಿಸ್ತಾರೆ ಸರ್, ತುಂಬಾ ಚೆನ್ನಾಗಿದೆ. ನಾನು ನಮ್ಮ ರವಿಶಂಕರ್ ಸರ್ ಹತ್ರ ಹೇಳ್ತಾ ಇದ್ದೆ, ತುಂಬಾ ಸಿನಿಮಾ ಗೊತ್ತಿರೋರು ನಯವಾದ ಸಿನಿಮಾ ಅಥವಾ ಅದಕ್ಕೆ ಒಂದು ಗ್ರಾಮರ್ ಅಲ್ಲಿ ಏನೋ ಸಿನಿಮಾ ಮಾಡಕ್ ಬರ್ತಾರೆ. ತೀರಾ ಸಿನಿಮಾನೇ ಗೊತ್ತಿಲ್ಲದೆ ಇರೋರು ಒಂದು ರೀತಿ ಎಡವಟ್ಟು ಮಾಡ್ಕೋತಾರೆ. ಆದರೆ ನಾನು ಈ ಸಿನಿಮಾನ ಬಿಗಿನಿಂಗಿಂದ ಅವರ ಒಂದಷ್ಟು ಹಾಡುಗಳನ್ನು ನೋಡಿದ್ದೀನಿ, ಅವರ ದೃಶ್ಯಗಳನ್ನು ನೋಡಿದ್ದೀನಿ, ಎಲ್ಲ ನೋಡಿದಾಗ ಅವರ ಟೈಟ್ಲಿಂದ ಹಿಡಿದು ಅವರ ಡಿಸೈನಿಂಗಿಂದ ಹಿಡಿದು ಇದೊಂದು ಕನ್ನಡದ ಭರವಸೆಯ ಸಿನಿಮಾ ಆಗೋದ್ರಲ್ಲಿ ಯಾವ ಸಂಶಯವೂ ನನಗೆ. ಹೌದು, ತುಂಬ ಸುಜಯ್ ಅವರ ಪೇಂಟಿಂಗ್ ರೀತಿಯ ತಯಾರಿಕೆ ಆಗ್ಬೋದು, ವರುಣ್ ಅವರ ಡಿಟರ್ಮಿನೇಷನ್, ಇದು ಬೇಕು ಇದೇ ರೀತಿ ಬೇಕು ಅನ್ನೋ ಡಿಟರ್ಮಿನೇಷನ್, ಮತ್ತು ಗಜೇಂದ್ರಗಢದ ಆ ಸೊಗಡು, ರವಿಶಂಕರ್ ಅವರ ಅವರನ್ನ ಬೇರೆ ರೀತಿ ನೋಡ್ಬೋದು ಈ ಸಿನಿಮಾದಲ್ಲ. ಅದೇ ತರದ ವಿಲನ್ ಖಡಕ್ ಲುಕ್ ಏನಿದೆ, ಇದು ಒಂಥರ ಖಡಕ್ ರೊಟ್ಟಿ ತಿಂದ ಹಾಗೆ ಅವ್ರು ನೋಡ್ತಿದ್ರು. ನಾವು ಬರ್ಣಾ ಸರ್ನು ಅಷ್ಟೇ, ಅವರು ಎಷ್ಟು ನೈಜವಾಗಿ ಅಭಿನಯಿಸ್ಬಿಡ್ತಾರೆ ಅಂತ ಅಂತ ಇಬ್ರು ಕಲಾವಿದರುಗಳು ಕೂಡ. ನನಗೆ ಸಂಯುಕ್ತ ಹೊರನಾಡ್ ಅವರ ಒಂದಷ್ಟು ಸಾಂಗ್ ಅಲ್ಲಿ ನೋಡಿದ್ರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪಿಕ್ಚರ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ವರುಣ್ ಬಗ್ಗೆ ಹೇಳಬೇಕು.
ನಿಜವಾಗ್ಲೂ ಅವರ್ ಸಿನ್ಸಿಯಾರಿಟಿ ಟುವರ್ಡ್ಸ್ ದ ಸ್ಕ್ರಿಪ್ಟು ಅಂದರೆ ಒಂದು ಪ್ಯಾಷನು, ಸಿನಿಮಾ ಅಂದರೆ ಪ್ಯಾಷನು. ನಮ್ಮ ಡಿ ಒ ಪಿ ಸುಜಯ್ ಹೇಳ್ದಂಗೆ ಆ ಒಂದು ಫ್ಲೋ ಚಾರ್ಟ್ ಥರ ಒಂದು ದೊಡ್ಡ ಚಾರ್ಟ್ ಹಾಕ್ಕೊಂಡು ಅವರು ಹೇಳಿರೋ ಆ ಒಂದು ಸ್ಟೈಲು ಪ್ಲಸ್ ಅವ್ರ ಕಣ್ಣಲ್ಲಿ ಒಂದು ಫೈರ್ ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಪ್ಯಾಷನು. ಸೊ ಅದು ಫಸ್ಟು. ಆಮೇಲೆ ಅಣ್ಣ ನಮ್ಮ ನಾಗಾವರ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನಿಜವಾಗ್ಲೂ ವೆರಿ 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 ಹ್ಯಾಪಿ. ಹಿಂಗೆ ಈಗಲೇ ಒಂದು ಅಪ್ಲಿಕೇಶನ್ ಹಾಕಿದೆ, ನಿಮ್ಮ ಡೈರೆಕ್ಷನಲ್ಲಿ ಕೂಡ ಒಂದು ಚಾನ್ಸ್ ಕೊಡಿ, ನಾನು ಮಾಡಲೇಬೇಕು ಅಂತ. ಸೊ ಪ್ಲಸ್ ನಮ್ಮ ಡೈರೆಕ್ಟರು, ನಾರ್ಮಲಿ ಒಂದು ಡೈರೆಕ್ಟರ್ ಏನೇ ಅಂದ್ಕೊಂಡ್ರು ಏನೇ ವಿಜುಲೈಸ್ ಮಾಡಿದ್ರು ಅದಕ್ಕೆ ಒಂದು ಒಳ್ಳೆ ಸಪೋರ್ಟು ಪ್ರೊಡ್ಯೂಸರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲಕ್ಕಿಲಿ ತುಂಬ ಲಕ್ಕಿ ವರುಣ್, ನಮ್ಮ ಶ್ರೀಧರ್ ಅವರು, ಲಕ್ಷ್ಮಣ್ ಅವರು ಆ್ಯಂಡ್ ಇಡೀ ಅವರು ಅವರು ಒಂದು ನಮ್ಮ ಕೋರ್ ಪಡೆ ಅವರು ಒಬ್ಬೊಬ್ಬರು ಅದೇ ಹೆಸರು ಬಿಟ್ಟು ಎವ್ರಿ ಒನ್ ಗಜೇಂದ್ರಗಡ ಅಲ್ಲಿರೋ ಎವ್ರಿ ಒನ್ ಅವರದ್ದು ಒಂದು ತಂಡ ಇದೆ. ಅವರೆಲ್ಲರೂ ಸೇರಿ ಈ ಪಿಕ್ಚರ್ನ ಒಂದು 45 days ನಾನೊಂದು ಅದರಲ್ಲಿ ಒಂದು 15-15 days ಮಾಡಿರ್ತೀನಿ ಆ್ಯಂಡ್ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಶ್ರೀಧರ್ ಅವರೇ. ಹ್ಞೂ. ಆ್ಯಂಡ್ ನಮ್ಮ ಡಿ ಒ ಪಿ ಸುಜಯ್, ತುಂಬ ಎಕ್ಸ್ಟ್ರಾಡ್ನರಿ ವರ್ಕು. ಆ್ಯಂಡ್ ಯಾ ಆ್ಯಂಡ್ ಎವ್ರಿ ಒನ್ ಸಂಯುಕ್ತ, ಎವ್ರಿ ಒನ್ ಎವ್ರಿ ಒನ್. ಆ್ಯಂಡ್ ಈಗಲೇ ನಿಮ್ಮ ಸಾಂಗ್ ಕೇಳಿದೆ, ಮೈಂಡ್ ಬ್ಲೋಯಿಂಗ್ ಅರುಂಧತಿ ಅವರೇ, ಹ್ಯಾಟ್ಸ್ ಆಫ್. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಮಾನಸ ಹೊಳ್ಳ ಅವರು, ಹ್ಯಾಟ್ಸ್ ಆಫ್, ಸೂಪರ್, ಹೈಲಿ ಟ್ಯಾಲೆಂಟೆಡು. ನಾನು ಐ ಆಮ್ ಸೀಯಿಂಗ್ ಹರ್ ಫಾರ್ ಸೋ ಮೆನಿ ಇಯರ್ಸ್, ಈಗ ಪರ್ಫೆಕ್ಟ್ ಬ್ರೇಕು, ಇದಾದಮೇಲೆ ನೋ ಟರ್ನಿಂಗ್ ಬ್ಯಾಕ್, ಆಲ್ ದ ಬೆಸ್ಟ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒನ್ ಆಫ್ ದ ರಿನೌಂಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಐ ಆಮ್ ನಾಟ್ ಕಂಫರ್ಟೇಬಲ್ ಇನ್ ದಿಸ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಯು ಕ್ಯಾನ್ ಗೋ ವಿತ್ ಯುವರ್ ಕಂಫರ್ಟೇಬಲ್ ಲ್ಯಾಂಗ್ವೇಜ್. ಸೊ ನಾನು ಬೇಸಿಕಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೆ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ಸೊ ಅವಾಗ ವರುಣ್ ನಾ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಪರಿಚಯ ಆಗಿದ್ದ. ಸೊ ಅವಾಗ ನನಗೂ ಒಂದು ಈ ಉತ್ತರ ಕರ್ನಾಟಕ ಮೇಲೆ ಫಿಲ್ಮ್ ಮಾಡ್ಬೇಕಂತ ಒಂದು ಭಾಳ ಆಸೆ ಇತ್ತು. ಸೊ ನನ್ನ ಶಾರ್ಟ್ ಫಿಲ್ಮ್ನ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾಡಿದ್ದೆ. ಸೊ ನೆಕ್ಸ್ಟ್ ನಂದು ಹೆಂಗಿತ್ತಪ್ಪ ಅಂತಂದ್ರೆ ನಮ್ಮ ಲ್ಯಾಂಗ್ವೇಜಲ್ಲಿ ಒಂದು ಕಂಟೆಂಪ್ರರಿ ಬೇಸ್ಡ್ ಫಿಲ್ಮ್ ಮಾಡ್ಬೇಕಂತ ಅನ್ನೋದು ಭಾಳ ಆಸೆ ಇತ್ತು. ಸೊ ಅವಾಗ ವರುಣ್ ಬಂದು ಮೀಟ್ ಆದ, ನನಗೆ ಮೀಟ್ ಆಗಿ ಹೇಳಿದ ಲೈಕ್ ಇಲ್ಲ ನಾನು ಇದೇ ಥರ ಮಾಡಕತ್ತೀನಿ, ಸೊ ನಿನಗೆ ಭಾಳ ಟೈಮ್ ತೊಗೋದತ್ತೆ ಮಾಡೋಕೆ, ಸೊ ನನ್ನ ಜೊತೆ ಜಾಯಿನ್ ಆಗ, ಸೊ ವಿ ಕ್ಯಾನ್ ಮೇಕ್ ಇಟ್ ಫಾಸ್ಟ್ ಅಂತ ಹೇಳಿದ. ಸೊ ಅವಾಗ ನಾನು ವರುಣ್ ಮತ್ತು ಸುಜಯ್ ಡಿ ಒ ಪಿ ನಾವು ಮೂರು ಜನ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಕ್ರೀನ್ ಪ್ಲೇ ಬರಿತಾ ಬರಿತಾ ವಿ ರೋಟ್ ದ ಡೈಲಾಗ್ಸ್ ಆಸ್ ವೆಲ್. ಸೊ ಅಲ್ಟಿಮೇಟ್ಲಿ ವಿದಿನ್ 45 days ಆಲ್ಮೋಸ್ಟ್, ಸೊ ಆಮೇಲೆ ಡೈರೆಕ್ಟರ್ ಅವರು ಅವ್ರದ್ದು ಒಂದಿಷ್ಟು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ಥಿಂಗ್ಸ್ ಎಲ್ಲ ಚೇಂಜ್ ಮಾಡಿಕೊಂಡ್ರು, ಬಿಕಾಸ್ ಅಲ್ಟಿಮೇಟ್ಲಿ ಹೀ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಸೋ ಕಾಲ್ಡ್. ಸೊ ವಿ ಕಂಪ್ಲೀಟ್ಲಿ ವೈಂಡೆಡ್ ಅಪ್ ವಿದಿನ್ 45-50 days. ಸೊ ಬಟ್ ಎವ್ರಿ ನೀವು ಭಾಳಷ್ಟು ಫಿಲ್ಮ್ ನೋಡ್ತೀರಿ ಅದರೊಳಗೆ ಡ್ರಾಮ್ಯಾಟಿಕ್ ಸೀನ್ಸ್ ಭಾಳ ಇರ್ತಾವೆ, ಬಟ್ ಇದ್ರಲ್ಲಿ ಹಂಗಲ್ಲ, ಭಾಳ ಪ್ರಾಕ್ಟಿಕಲ್ ಆಗಿ ಸ್ಕ್ರೀನ್ ಪ್ಲೇ ಹೋಗ್ತೈತೆ. ಅಂದ್ರೆ ನಿಮಗೆ ಕಾಮಿಡಿ ಮಾಡಕ್ಕೆ ನಮಗೊಂದು ಕಾಮಿಡಿ ಅನ್ನೋದು ಏನು ತೊಗೊಂಡಿಲ್ಲ ನಾವು ಜಾಸ್ತಿ ಇಲ್ಲಿ. ಓಕೆ, ಸೊ ಒಂದು ನಾವು ಹೆಂಗೆ ಡೇ ಟು ಡೇ ಲೈಫಲ್ಲಿ ಹೆಂಗೆ ನಾವು ಮಾತಾಡ್ತೀವಿ ಹಂಗೆ ಐತಲ್ಲಿ. ಸೊ ಇಲ್ಲಿ ಪ್ರೆಷರೈಸ್ಡ್ ಫೋರ್ಸ್ಫುಲ್ಲಿ ಏನೋ ಒಂದು ಸೀನ್ಸ್ ಇಂಡ್ಯೂಸ್ ಮಾಡ್ತೀವಲ್ಲ ಆ ಥರ ಇಲ್ಲಿ ಏನೂ ಇಲ್ಲ. ಥಿಂಗ್ಸ್ ಗೋಸ್ ವೆರಿ ಪ್ರಾಕ್ಟಿಕಲ್, ದ ಸೀನ್ಸ್ ಗೋ ಇನ್ ಅ ವೆರಿ ಪ್ರಾಕ್ಟಿಕಲ್ ಮ್ಯಾನರ್. ನಿಮ್ಗೆ ರಿಯಲಿಸ್ಟಿಕ್ ಆಗಿ ಆದಷ್ಟು ರಿಯಲಿಸ್ಟಿಕ್ ಆಗಿ ಇಡೋಕೆ ಟ್ರೈ ಮಾಡಿದ್ವಿ ಫಿಲ್ಮ್ ಅನ್ನ. ಓಕೆ, ಬಟ್ ನೀವು ಸೆಟ್ಸ್ ನಲ್ಲಿ ಇರ್ತಾ ಇದ್ರ ಶೂಟಿಂಗ್ ಟೈಮಲ್ಲಿ? ಆಲ್ಮೋಸ್ಟ್ ಬಿಕಾಸ್ ಐ ವಾಸ್ ಇನ್ ಜಾಬ್, ಸೊ 18 days ಲೀವ್ ಹಾಕೊಂಡು ಹೋಗಿದ್ದೆ. ಓಕೆ, ಸೊ ಆಲ್ಮೋಸ್ಟ್ 3 weeks ಜೊತೆನಲ್ಲಿದ್ರೆ. ಸೊ ಬಟ್ ಅಂದ್ರೆ ನಿಮ್ದೊಂದು ಡೈಲಾಗ್ ಅನ್ನ ನಿಮ್ದು ಅಂತ ಬರ್ದಿರ್ತಿರಲ್ವಾ, ಅದನ್ನೊಬ್ಬ ಆರ್ಟಿಸ್ಟ್ ಪ್ರೊಫೆಷನಲ್ ಆರ್ಟಿಸ್ಟ್ ಕಡೆಯಿಂದ ಕೇಳಬೇಕಾದ್ರೆ ವಾಟ್ ಯು ವಾಸ್ ಫೀಲಿಂಗ್? ಸೊ ನಾ ಫಸ್ಟ್ ನನ್ನ ಡೈಲಾಗ್ ನನ್ನ ಕೇಳಿದ ನಾಗಾವರ್ಣ ಸರ್. ಓಕೆ, ಸೊ ವೆನ್ ಹಿ ವಾಸ್ ಟೇಕಿಂಗ್ ದ ಡೈಲಾಗ್ಸ್ ರಿಟನ್ ಬೈ ಮೀ, ಲೈಕ್ ಐ ವಾಸ್ ಫೀಲಿಂಗ್ ವೆರಿ ಪ್ರೌಡ್. ಓಕೆ, ದಟ್ ವಾಸ್ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಐ ನೋ. ಸೊ ಎನಿ ಹೌ ಕಂಗ್ರ್ಯಾಚುಲೇಷನ್ಸ್ ಸಿದ್ಧು ಅವರೇ. ಥ್ಯಾಂಕ್ ಯು. ಸೊ ನಿಮ್ಗೆ ಇನ್ನೇನಾದ್ರು ವಿಷಯ ಶೇರ್ ಮಾಡೋದಿದೆಯಾ? ಏನಿಲ್ಲ, ಲೈಕ್ ದಿಸ್ ಮೂವಿ ವಿಲ್ ನಾಟ್ ಗೋ ಲೈಕ್ ಅದರ್ ಕ್ಲಿಷೇ ಮೂವೀಸ್. ಓಕೆ, ಇಟ್ ಗೋಸ್ ಇನ್ ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಯು. ಓಕೆ, ಇಲ್ಲಿ ನೀವು ಬೇರೆ ಸಿನಿಮಾ ಥರ ವಾಟ್ ದ ನಾರ್ಮಲ್ ಮೂವೀಸ್ ನೋಡ್ತಿರಲ್ಲ ನೀವು. ಹೌದು. ಸೊ ಆ ಥರ ಇರಲ್ಲ. ಓಕೆ,
ಸೊ ಸಮಥಿಂಗ್ ಡಿಫ್ರೆಂಟ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಸೊ ಬೇರೆದೇ ಅನುಭವ ಕೊಡುತ್ತೆ ರಿಯಲಿಸ್ಟಿಕ್ ಸ್ಕ್ರೀನ್ ಪ್ಲೇ ಓಕೆ ಓಕೆ ಸೊ ಎನಿ ಹೌ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಸಿನಿಮಾ ಇಂಡಸ್ಟ್ರಿಯ ಜರ್ನಿ ಚೆನ್ನಾಗಾಗಲಿ ಅಂತ ನಾವು ಈ ಮುಖಾಂತರ ವೇದಿಕೆಯಲ್ಲಿ ವಿಶ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸಿದ್ದು ಅವರೇ ಥ್ಯಾಂಕ್ ಯು